ಓಂ ಶ್ರೀ ಸದ್ಗುರುಭ್ಯೋ ನಮಃ. ಎಲ್ಲ ಕಲೆಗಳಲ್ಲಿ ನೃತ್ಯ ಅತಿ ಕಠಿಣವಾದ ಕಲೆ. ಏಕೆಂದರೆ ಇಲ್ಲಿ ಭಾವನೆಗಳನ್ನು ಅಂಗಾಂಗಗಳ ಮೂಲಕ ವ್ಯಕ್ತಪಡಿಸಬೇಕು. ಆದರೆ ನೃತ್ಯ ಅನ್ನುವುದು ಅಂಗಾಂಗಗಳಿಂದ ಹೊರತಾದ ಕ್ಷೇತ್ರ ಎನ್ನುವುದನ್ನು ಈ ಅಂಗಾಂಗಗಳೇ ರಸಿಕನಿಗೆ ಮನವರಿಕೆ ಮಾಡಿಕೊಡಬೇಕು. ಎಲ್ಲ ಭಾರತೀಯ ಕಲೆಗಳು ಆಧ್ಯಾತ್ಮಿಕ ಹಿನ್ನೆಲೆಯಲ್ಲಿ ರಚಿತವಾಗಿದ್ದರಿಂದ ನೃತ್ಯ ಕಲಾವಿದರು ಕೂಡ ತಮ್ಮ ನರ್ತನದಲ್ಲಿ ಈ ಆಧ್ಯಾತ್ಮಿಕತೆಯನ್ನು ತರಲೇಬೇಕಾದ ಜವಾಬ್ದಾರಿಯನ್ನು ಹೊರಬೇಕು. ಹಾಗಾಗದಿದ್ದರೆ ನೃತ್ಯ ಭಾರತೀಯ ಕಲೆಯಾಗಿ ಉಳಿಯುವುದಿಲ್ಲ. ಭರತನಾಟ್ಯದ ಬಗ್ಗೆ ಈ ಅಭಿಪ್ರಾಯವನ್ನು ವ್ಯಕ್ತಪಡಿಸಿದವರು ಭರತನಾಟ್ಯ ಕ್ಷೇತ್ರದಲ್ಲಿ ಸರ್ವಕಾಲಿಕ ಇತಿಹಾಸ ಎಂದು ಕ್ಷೇತ್ರ ಗೌರವಿಸುವ ಶ್ರೀಮತಿ ರುಕ್ಮಿಣಿ ದೇವಿ ಅರುಂಡೇಲ್ ಅವರು. ನೃತ್ಯ ಅನ್ನುವುದು ದೇವದಾಸಿಯರಿಗೆ ಮಾತ್ರ ಸೀಮಿತವಾದ ಕಲೆ, ಕುಲೀನ ಮನೆತನದ ಹೆಣ್ಣು ಮಕ್ಕಳು ಈ ಮಾಧ್ಯಮಕ್ಕೆ ಬರಲೇಬಾರದು ಎಂಬ ಸ್ಥಿತಿ ಇದ್ದಂತಹ ಕಾಲಘಟ್ಟದಲ್ಲಿ ಸಾಂಪ್ರದಾಯಿಕ ಕುಟುಂಬದಲ್ಲಿ ಹುಟ್ಟಿದ ಶ್ರೀಮತಿ ರುಕ್ಮಿಣಿ ದೇವಿ ಅರುಂಡೇಲ್ ತಾವು ಕ್ಷೇತ್ರಕ್ಕೆ ಬಂದುದಲ್ಲದೆ ಕುಲೀನ ಮನೆತನದ ಹೆಣ್ಣು ಮಕ್ಕಳು ಈ ಕ್ಷೇತ್ರಕ್ಕೆ ಬರಲು ಪ್ರೇರೇಪಣೆ ನೀಡುತ್ತಾರೆ. ಇಂದು ನೃತ್ಯ ಕಲಾವಿದರಾಗುವುದು ಹೆಣ್ಣು ಮಕ್ಕಳಿಗೆ ಪ್ರತಿಷ್ಠೆಯ ವಿಷಯವಾಗಿ ಪರಿಗಣಿತವಾಗಿದೆ ಎಂದರೆ ಅದಕ್ಕೆ ಕಾರಣ ಶ್ರೀಮತಿ ರುಕ್ಮಿಣಿ ದೇವಿ ಅರುಂಡೇಲ್. ಅತಿಯಾದ ಶೃಂಗಾರದಿಂದ ತನ್ನ ಘನತೆಯನ್ನು ಕಳೆದುಕೊಂಡಿದ್ದ ನಾಟ್ಯಕ್ಕೆ ಭಕ್ತಿ ಶೃಂಗಾರವನ್ನ ಸೇರ್ಪಡಿಸಿ ಅದಕ್ಕೊಂದು ಘನತೆಯ ಸ್ಥಾನವನ್ನ ಸೃಷ್ಟಿಸಿದ ದೇವತೆ ಆಕೆ. ಆ ಮಹಾಚೇತನಕ್ಕೆ ತಮ್ಮೆಲ್ಲರ ಪರವಾಗಿ ಗೌರವದ ವಂದನೆಗಳನ್ನು ಸಲ್ಲಿಸಿ ಇಂದಿನ ಕಾರ್ಯಕ್ರಮವನ್ನು ಆರಂಭಿಸುತ್ತಿದ್ದೇವೆ. ಕಲಾಬಂಧುಗಳೇ, ಇಂದು ತಾವೆಲ್ಲ ಭರತನಾಟ್ಯ ರಂಗ ಪ್ರವೇಶವೊಂದರ ವೀಕ್ಷಣೆಗೆ ಇಲ್ಲಿ ನೆರೆದಿದ್ದೀರಿ. ಸಹಜವಾಗಿಯೇ ನಿಮ್ಮಲ್ಲಿ ಎರಡು ಪ್ರಶ್ನೆಗಳು ಇದ್ದೇ ಇರುತ್ತವೆ ಎಂದು ನಾನು ಬಲ್ಲೆ. ಒಂದು, ಭರತನಾಟ್ಯ ಅಂದರೇನು? ಇನ್ನೊಂದು, ರಂಗ ಪ್ರವೇಶ ಅಂದರೇನು? ಇಂದು ನೀವು ವೀಕ್ಷಣೆ ಮಾಡಲಿರುವ ಕಾರ್ಯಕ್ರಮ ಕೇವಲ ಮನರಂಜನೆಯಾಗಬಾರದು, ಅದು ಶೈಕ್ಷಣಿಕವಾಗಿ ನಿಮ್ಮ ಅರಿವಿನೊಳಗೆ ಒಂದಷ್ಟು ಚಿಂತನೆಗಳನ್ನು ತುಂಬಬೇಕು ಅನ್ನುವುದು ನನ್ನ ಉದ್ದೇಶ. ಹಾಗಾಗಿ ನಿಮ್ಮ ಎರಡೂ ಪ್ರಶ್ನೆಗಳಿಗೆ ಉತ್ತರಗಳನ್ನು ಕೊಡುವುದಲ್ಲದೆ ಸಾದರಗೊಳ್ಳುವ ಎಲ್ಲ ನೃತ್ಯ ಕೃತಿಗಳ ಬಗ್ಗೆಯೂ ಒಂದಷ್ಟು ಮಾಹಿತಿಗಳನ್ನು ಕೊಡಬೇಕು ಅಂದುಕೊಂಡಿದ್ದೇನೆ. ಈಗ ನಿಮ್ಮ ಮೊದಲ ಪ್ರಶ್ನೆಗೆ ಉತ್ತರ ಹೀಗಿದೆ. ಭರತನಾಟ್ಯ ಬ್ರಹ್ಮನಿಂದ ಸೃಷ್ಟಿಯಾದ ಕಲೆ ಎಂದು ನಂಬಲಾಗಿದೆ. ಅದಕ್ಕೆ ಪೂರಕವಾದ ಒಂದು ಕಥೆಯಿದೆ. ಯಾಂತ್ರಿಕ ಬದುಕಿನ ನಡುವೆ ತಮ್ಮ ಮನೋರಂಜನೆಗೆ ಮಾಧ್ಯಮವೊಂದು ಬೇಕೆಂದು ದೇವತೆಗಳು ಬ್ರಹ್ಮನನ್ನು ಕೇಳುತ್ತಾರಂತೆ. ಆಗ ಬ್ರಹ್ಮ, ಸರ್ವಶಾಸ್ತ್ರಾರ್ಥ ಸಂಪನ್ನಂ ಸರ್ವಶಿಲ್ಪ ಪ್ರವರ್ತಕಂ ನಾಟ್ಯಾರವ್ಯಂ ಪಂಚಮಂ ವೇದಂ ಸೇತಿಹಾಸಂ ಕರೋಮ್ಯಹಂ. ಸರ್ವಶಾಸ್ತ್ರಗಳು ಸರ್ವಶಿಲ್ಪಗಳನ್ನು ಒಳಗೊಂಡ ಪಂಚಮ ವೇದವಾದ ನಾಟ್ಯ ಇತಿಹಾಸವನ್ನ ನಾನು ಸೃಷ್ಟಿ ಮಾಡಿಕೊಡುತ್ತೇನೆ ಎಂದು ಹೇಳಿ ತಾನು ಸೃಷ್ಟಿಸಿದ ನಾಲ್ಕು ವೇದಗಳಲ್ಲಿ ಋಗ್ವೇದದಿಂದ ಲಯವನ್ನು, ಸಾಮವೇದದಿಂದ ಗೀತೆಯನ್ನು, ಯಜುರ್ವೇದದಿಂದ ಅಭಿನಯವನ್ನು ಮತ್ತು ಅಥರ್ವಣ ವೇದದಿಂದ ರಸವನ್ನು ತೆಗೆದುಕೊಂಡು ನಾಟ್ಯವೆಂಬ ಹೊಸ ಪರಿಕಲ್ಪನೆಯನ್ನು ರಚಿಸುತ್ತಾನೆ. ಹಾಗಾಗಿ ಈ ನೃತ್ಯ ಮಾಧ್ಯಮ ಪಂಚಮ ವೇದ ಎಂದು ಗೌರವಿಸಲ್ಪಡುತ್ತದೆ. ಆಂಗಿಕ, ವಾಚಿಕ, ಆಹಾರ್ಯ ಮತ್ತು ಸಾತ್ವಿಕ ಎಂಬ ನಾಲ್ಕು ಬಗೆಯ ಅಭಿನಯ ಪ್ರಕಾರವನ್ನು ನೃತ್ಯ ಒಳಗೊಂಡಿದೆ. ಶೃಂಗಾರ, ವೀರ, ಕರುಣ ಮುಂತಾಗಿ ಒಂಬತ್ತು ಬಗೆಯ ರಸ ಪರಿಕಲ್ಪನೆ ಇರುವ ಈ ನೃತ್ಯ ಮಾಧ್ಯಮ ಹಲವು ಬಗೆಯ ಲಯವಿನ್ಯಾಸಗಳಿಂದ ಅಲಂಕರಿಸಲ್ಪಟ್ಟಿದೆ. ಇಂತಹ ನೃತ್ಯವೇದ ರಸಿಕ ಜನರ ಹೃದಯವನ್ನು ಹಿತವಾಗಿ ಸಂಮೋಹನಗೊಳಿಸುತ್ತದೆ. ಇದು ಭರತನಾಟ್ಯ ಅಂದರೇನು ಎನ್ನುವಂತಹ ನಿಮ್ಮ ಪ್ರಶ್ನೆಗೆ ಉತ್ತರ. ಮುಂದಿನದು ರಂಗ ಪ್ರವೇಶ ಅಂದರೇನು ಎನ್ನುವ ಪ್ರಶ್ನೆ. ರಂಗ ಪ್ರವೇಶ ಅನ್ನುವುದು ನೃತ್ಯ ಕಲಾವಿದರ ಜೀವನದಲ್ಲಿ ಒಂದು ಮಹತ್ತರ ಘಟ್ಟ. ಹಲವಾರು ವರ್ಷಗಳ ಕಾಲ ಗುರುಗಳ ಅಧೀನದಲ್ಲಿ ಕ್ರಮಬದ್ಧ ನೃತ್ಯ ಶಿಕ್ಷಣ ಪಡೆಯುವ ಕಲಾವಿದರು ತಮ್ಮ ಕಲಿಕೆ ಒಂದು ಹಂತಕ್ಕೆ ಬಂದ ಮೇಲೆ ಈ ರಂಗ ಪ್ರವೇಶ ಕಾರ್ಯಕ್ರಮದ ಮೂಲಕ ಅಧಿಕೃತವಾಗಿ ನೃತ್ಯ ಕ್ಷೇತ್ರ ಪ್ರವೇಶಿಸುತ್ತಾರೆ. ಈ ಅವಧಿಯಲ್ಲಿ ಗುರುಗಳು ಬರೀ ನರ್ತನವನ್ನಷ್ಟೇ ಅಲ್ಲದೆ ನೃತ್ಯ ಶಾಸ್ತ್ರದ ಅರಿವನ್ನು ಶಿಷ್ಯರಿಗೆ ಬೋಧಿಸಿರುತ್ತಾರೆ. ರಂಗ ಪ್ರವೇಶಕ್ಕೆ ಮೊದಲು ಎಷ್ಟೇ ವೇದಿಕೆ ಕಾರ್ಯಕ್ರಮ ನೀಡಿದ್ದರೂ ಕಲಾವಿದರಿಗೆ ಅಧಿಕೃತತೆ ದೊರೆಯುವುದು ರಂಗ ಪ್ರವೇಶದ ಮೂಲಕವೇ. ಈ ಆಚರಣೆಗೆ ದೈವಿಕ ವ್ಯಾಪ್ತಿಯನ್ನು ನೀಡುತ್ತಿದ್ದ ನಮ್ಮ ಹಿಂದಿನ ನೃತ್ಯ ವಿದ್ವಾಂಸರುಗಳು ಈ ರಂಗ ಪ್ರವೇಶ ಕಾರ್ಯಕ್ರಮಗಳನ್ನು ದೇವಾಲಯಗಳ ಆವರಣಗಳಲ್ಲಿ ಆಯೋಜನೆ ಮಾಡಿ
ವಿವಿಧ ಶಾಸ್ತ್ರ ಪಾರಂಗತ ವಿದ್ವಾಂಸರುಗಳನ್ನು ಆಹ್ವಾನಿಸುತ್ತಿದ್ದರು. ಆದರೆ ಬದಲಾದ ಕಾಲಘಟ್ಟದಲ್ಲಿ ಈಗ ಇಂತಹ ಭವ್ಯ ರಂಗಮಂದಿರಗಳಲ್ಲಿ ತಮ್ಮಂತಹ ಸಹೃದಯ ರಸಿಕರ ಮಧ್ಯೆ ಆಯೋಜನೆಗೊಳ್ಳುತ್ತಿವೆ. ಈ ಶುಭ ಸಂದರ್ಭದಲ್ಲಿ ಕಲಾವಿದರು ತಮ್ಮ ಗುರುಗಳ ಆಶೀರ್ವಾದದ ಒಪ್ಪಿಗೆ ಪಡೆದು ನಾಟ್ಯಾದಿ ದೈವ ನಟರಾಜನ ಪದತಲಗಳಲ್ಲಿ ಶರಣಾಗಿ ತಮ್ಮ ಕಲಿಕೆಯನ್ನು ಪರೀಕ್ಷೆಗೆ ಒಡ್ಡಿಕೊಳ್ಳುತ್ತಾರೆ. ಇದು ರಂಗಪ್ರವೇಶದ ಹಿನ್ನೆಲೆ. ರಸಿಕ ಬಂಧುಗಳೇ, ಈ ಶುಭ ದಿನ, ಈ ಶುಭ ಸಾಯಂಕಾಲ, ಈ ಶುಭ ಸಮಾರಂಭಕ್ಕೆ ತಮ್ಮೆಲ್ಲರಿಗೂ ಶುಭಾಗಮನವನ್ನು ಕೋರುವ ಶುಭ ಅವಕಾಶ ನನ್ನದಾಗಿದೆ. ಅದನ್ನು ಬಹಳ ಹೆಮ್ಮೆಯಿಂದ ಬಳಸಿಕೊಳ್ಳುತ್ತಾ ತಮ್ಮೆಲ್ಲರನ್ನು ಬಹಳ ಗೌರವದಿಂದ ಇಂದಿನ ರಂಗಪ್ರವೇಶ ಕಾರ್ಯಕ್ರಮಕ್ಕೆ ಸ್ವಾಗತಿಸುತ್ತಿದ್ದೇನೆ. ಇವತ್ತು ಸಭೆಯಲ್ಲಿ ನಮ್ಮ ನಾಡಿನ ಶ್ರೇಷ್ಠ ನೃತ್ಯ ಗುರುಗಳಾದಂತಹ ಶ್ರೀಮತಿ ರಾಧಾ ಶ್ರೀಧರ್ ಅವರು ಉಪಸ್ಥಿತರಿದ್ದಾರೆ. ಅವರಿಗೆ ಬಹಳ ಗೌರವದ ವಂದನೆಗಳನ್ನು ಸಲ್ಲಿಸಿ ಅವರ ಆಶೀರ್ವಾದದ ಒಪ್ಪಿಗೆ ಪಡೆದು ನಾವು ಕಾರ್ಯಕ್ರಮವನ್ನು ಆರಂಭ ಮಾಡ್ತಾ ಇದ್ದೇನೆ. ಹಾಗೆಯೇ ಹಿರಿಯ ನೃತ್ಯ ಗುರುಗಳು, ಸಾಧನ ಸಂಗಮ ಟ್ರಸ್ಟ್ನ ಅಧ್ಯಕ್ಷರೂ ಆದ ಶ್ರೀಮತಿ ಜ್ಯೋತಿ ಪಟ್ಟಾಭಿರಾಮ್ ಮುಖ್ಯ ಅತಿಥಿಗಳಾಗಿ ನಮ್ಮೊಡಲಿದ್ದಾರೆ. ಮೇಡಮ್, ತಮಗೆ ಕಾರ್ಯಕ್ರಮಕ್ಕೆ ಬಹಳ ಗೌರವದ ಸ್ವಾಗತವನ್ನ ಕೋರುತ್ತಿದ್ದೇನೆ. ಹಾಗೆಯೇ ಬೆಂಗಳೂರು ವಿಶ್ವವಿದ್ಯಾಲಯದ ಪ್ರದರ್ಶನ ಕಲಾ ವಿಭಾಗದ ಮುಖ್ಯಸ್ಥರಾದ ಪ್ರೊಫೆಸರ್ ಕೆ ರಾಮಕೃಷ್ಣಯ್ಯ ಅವರು ಕೂಡ ಇಂದು ಅತಿಥಿಗಳಾಗಿ ನಮ್ಮೊಡಲಿದ್ದಾರೆ. ಅವರನ್ನು ಕೂಡ ನಾವು ಬಹಳ ಗೌರವದಿಂದ ಬರಮಾಡಿಕೊಳ್ತಾ ಇದ್ದೇವೆ. ಹಾಗೆಯೇ ಶಾಂತಲಾ ಆರ್ಟ್ಸ್ ಅಕಾಡೆಮಿಯ ಅಧ್ಯಕ್ಷರು, ನಾಡಿನ ಪ್ರಸಿದ್ಧ ಸಾಹಿತಿಗಳು ಆದ ಪ್ರೊಫೆಸರ್ ಎಂ ಆರ್ ಕಮಲ ನಮ್ಮೊಂದಿಗೆ ಉಪಸ್ಥಿತರಿದ್ದಾರೆ. ಮೇಡಮ್, ಬಹಳ ಗೌರವದ ಸ್ವಾಗತ ತಮಗೆ. ಇವತ್ತಿನ ರಂಗಪ್ರವೇಶದ ಬಗ್ಗೆ ಒಂದು ವಿಷಯ ತಮ್ಮೊಂದಿಗೆ ಹಂಚಿಕೋಬೇಕು ನಾನು. ಸಾಮಾನ್ಯವಾಗಿ ವಿವಾಹವಾದ ಮೇಲೆ ಹೆಣ್ಣು ಮಕ್ಕಳು ತಮ್ಮೆಲ್ಲ ಕನಸುಗಳನ್ನ ಬದಿಗಿರಿಸಿ ಸಂಸಾರವನ್ನ ಮುನ್ನಡೆಸಬೇಕು ಎನ್ನುವ ವಾತಾವರಣ ನಮ್ಮ ಸಮಾಜದಲ್ಲಿ ಇರುವಂತಹದ್ದು. ಪತಿಯ ಕುಟುಂಬದಲ್ಲಿ ಸೊಸೆಯ ಹವ್ಯಾಸಗಳನ್ನ ಪ್ರೋತ್ಸಾಹಿಸಬೇಕೆನ್ನುವ ಮನಸ್ಥಿತಿ ಕೂಡ ಅಪರೂಪ. ಆದರೆ ಕೆಲವು ಹೆಣ್ಣು ಮಕ್ಕಳು ಅದೃಷ್ಟವಂತರಾಗಿರುತ್ತಾರೆ. ತವರಿನ ಪ್ರೀತಿ ವಾತ್ಸಲ್ಯ ಪತಿಯ ಮನೆಯಲ್ಲೂ ಮುಂದುವರಿಯುತ್ತದೆ. ಇಲ್ಲೂ ಅದೇ ಆಗಿರುವಂತಹದ್ದು. ಇಂದು ರಂಗಪ್ರವೇಶ ಮಾಡುತ್ತಿರುವ ಶ್ರೀಮತಿ ಶೈಲಜಾ ಗೃಹಿಣಿ, ಕೈಗೆ ಬಂದಿರುವ ಎರಡು ಮಕ್ಕಳ ತಾಯಿ, ಬಹಳ ಜವಾಬ್ದಾರಿಯಿಂದ ಕುಟುಂಬವನ್ನು ನಿರ್ವಹಿಸುತ್ತಿರುವ ಮಹಿಳೆ. ಮದುವೆಯಾದದ್ದು ನೃತ್ಯ ವಿದ್ವಾಂಸರನ್ನು. ಆ ವಿದ್ವಾಂಸ ಕುಟುಂಬವನ್ನ ನೋಡಿಕೊಂಡರೆ ಸಾಕು ಎಂಬ ಸಂಕುಚಿತ ಭಾವವನ್ನ ಬದಿಗಿರಿಸಿ ಪತ್ನಿಗೆ ನೃತ್ಯ ಕಲಿಸಲು ಆರಂಭಿಸಿದರು. ಪರಿಣಾಮ ಇಂದಿನ ಕಾರ್ಯಕ್ರಮ. ಕಲಾವಿದೆ ಶ್ರೀಮತಿ ಶೈಲಜಾ ಪತ್ನಿಗೆ ನೃತ್ಯ ಕಲಿಸಿ ಬಹಳ ಸಂಭ್ರಮದಿಂದ ಇಂದಿನ ರಂಗಪ್ರವೇಶವನ್ನ ಆಯೋಜಿಸಿರುವ ನೃತ್ಯ ವಿದ್ವಾಂಸ ಶ್ರೀ ಪುಲಕೇಶಿ ಕಸ್ತೂರಿ. ಮೊದಲಿಗೆ ಪತಿ ಪತ್ನಿಯರಿಬ್ಬರಿಗೂ ತುಂಬು ಹೃದಯದ ಅಭಿನಂದನೆಗಳನ್ನ ನಾವು ಸಲ್ಲಿಸೋಣ. ಕಾರ್ಯಕ್ರಮದ ಆರಂಭಕ್ಕೆ ಮೊದಲು ಮೇಳದಲ್ಲಿರುವ ವಿದ್ವಾಂಸರುಗಳನ್ನ ಸ್ವಾಗತಿಸಿ ನಂತರ ಪ್ರಸ್ತುತಿಯನ್ನ ಆರಂಭಿಸುವಂತಹ ವಿನ್ಯಾಸವನ್ನ ನಾನು ಮಾಡಿಕೊಂಡಿದ್ದೇನೆ. ಇಂದಿನ ಇಡೀ ಕಾರ್ಯಕ್ರಮವನ್ನ ವಿನ್ಯಾಸಗೊಳಿಸಿ ನಟುವಾಂಗ ನಿರ್ವಹಣೆ ಮಾಡುತ್ತಿದ್ದಾರೆ ಗುರು ಕಲಾಯೋಗಿ ಶ್ರೀ ಪುಲಕೇಶಿ ಕಸ್ತೂರಿ. ವಿದುಷಿ ಶ್ರೀಮತಿ ಲಕ್ಷ್ಮೀ ವರುಣ್ ಹಾಡುಗಾರಿಕೆಯಲ್ಲಿ ನಮ್ಮೊಡನಿರುತ್ತಾರೆ. ಕಲಾಯೋಗಿ ವಿದ್ವಾನ್ ಶ್ರೀ ನಾರಾಯಣ ಸ್ವಾಮಿ ಮೃದಂಗ ನುಡಿಸುತ್ತಿದ್ದಾರೆ. ವಿದ್ವಾನ್ ಶ್ರೀ ಜೈರಾಮ್ ಕಿಕ್ಕೇರಿ ಕೊಳಲು ವಾದನದಲ್ಲಿ, ವಿದ್ವಾನ್ ಶ್ರೀ ಹೇಮಂತ್ ಕುಮಾರ್ ವೈಲಿನ್ ವಾದನದಲ್ಲಿ ಹಾಗೂ ವಿದ್ವಾನ್ ಶ್ರೀ ಕಾರ್ತಿಕ್ ವೈಧಾತ್ರಿ ರಿದಮ್ ಪ್ಯಾಡ್ನಲ್ಲಿ ಮೇಳದ ಭಾಗವಾಗುತ್ತಿದ್ದಾರೆ. ಈ ಎಲ್ಲ ವಿದ್ವಾಂಸರುಗಳಿಗೂ ಕೂಡ ಗೌರವದ ಸ್ವಾಗತವನ್ನು ಕೋರುತ್ತಾ ಪ್ರಸ್ತುತಿಯನ್ನ ಆರಂಭಿಸ್ತಾ ಇದ್ದೇವೆ. ಆರಂಭದಲ್ಲಿ ವಿಘ್ನ ಕಳೆದು ಶುಭ ಪ್ರಸಾದಿಸುವಂತೆ ಆ ಜಗನ್ನಿಯಾಮಕನನ್ನ ಸ್ತುತಿಸಬೇಕಾಗಿ ಮೇಳದ ಕಲಾವಿದರಲ್ಲಿ ನಾನು ವಿನಂತಿ ಮಾಡ್ತಾ ಇದ್ದೇನೆ. ಗಣೇಶ್ವರ
ಶ್ರೀಮತಿ ಶೈಲಜಾ ಪುಲಕೇಶಿ ಇಂದಿನ ತಮ್ಮ ಪ್ರಸ್ತುತಿಯನ್ನು ಪುಷ್ಪಾಂಜಲಿಯೊಂದರೊಂದಿಗೆ ಆರಂಭಿಸುತ್ತಿದ್ದಾರೆ. ಪುಷ್ಪಗಳನ್ನು ಅಂಜಲಿಯಲ್ಲಿ ಅಂದರೆ ಬೊಗಸೆಯಲ್ಲಿ ಹಿಡಿದು ವೇದಿಕೆ ಪ್ರವೇಶಿಸುವ ನರ್ತಕಿ ಬಹಳ ಭಕ್ತಿಯಿಂದ ಆ ಹೂವುಗಳನ್ನು ನಾಟ್ಯಾದಿ ದೈವ ನಟರಾಜನ ಪದತಲಗಳಲ್ಲಿ ಅರ್ಪಿಸಿ ಅವನ ಶುಭಾಶೀರ್ವಾದವನ್ನು ಪಡೆದುಕೊಳ್ಳುತ್ತಾರೆ. ನಂತರ ತಾನು ನರ್ತಿಸುವಾಗ ಅನಿವಾರ್ಯವಾಗಿ ತನ್ನ ಪಾದಗಳನ್ನು ಘಾತಿಸಲೇಬೇಕಾಗಿರುವುದರಿಂದ ಅದಕ್ಕಾಗಿ ತನ್ನನ್ನು ಮನ್ನಿಸಿ ಹರಸಬೇಕೆಂದು ಭೂತಾಯಿಗೆ ನಮಸ್ಕರಿಸುತ್ತಾರೆ. ಮೇಳದಲ್ಲಿರುವ ತನ್ನ ಗುರುಗಳಿಗೆ ಹಾಗೂ ತಮ್ಮ ತಮ್ಮ ಪಾಂಡಿತ್ಯದಿಂದ ಸಹಕರಿಸಲು ಉಪಸ್ಥಿತರಿರುವ ಸಂಗೀತ ವಿದ್ವಾಂಸರುಗಳಿಗೆ ಶಿರವಾಗಿ ಅವರ ಆಶೀರ್ವಾದವನ್ನು ಪಡೆದುಕೊಳ್ಳುತ್ತಾರೆ. ತನ್ನ ಕಲಾ ಪ್ರದರ್ಶನವನ್ನು ವೀಕ್ಷಿಸಿ ಹರಸಲು ಆಗಮಿಸಿರುವ ದೈವ ಸ್ವರೂಪಿ ಅತಿಥಿಗಳಾದ ನಿಮ್ಮೆಲ್ಲರಿಗೂ ವಂದಿಸುತ್ತಾರೆ. ಇದು ಪುಷ್ಪಾಂಜಲಿಗಳ ಆಶಯ. ಆ ಹಿನ್ನೆಲೆಯಲ್ಲಿ ಸಾದರಗೊಳ್ಳುತ್ತಿರುವ ಪುಷ್ಪಾಂಜಲಿಯನ್ನು ಸ್ವತಃ ವಿದ್ವಾನ್ ಶ್ರೀ ಪುಲಕೇಶಿ ಕಸ್ತೂರಿಯವರೇ ರಚಿಸಿ ನೃತ್ಯ ಸಂಯೋಜನೆ ಮಾಡಿದ್ದು ರಾಗ ಗಂಭೀರ ನಾಟ ಮತ್ತು ಖಂಡ ಮಠ್ಯ ತಾಳದಲ್ಲಿ ನಿಬದ್ಧಗೊಂಡಿದೆ. ಮುಂದುವರಿಯುವ ಕಲಾವಿದೆ ಶ್ರೀ ಕೃಷ್ಣೇಂದ್ರರಿಂದ ರಚಿತವಾದ ಗಣಪತಿ ಮಂಗಳ ಮಾಲಿಕಾ ಸ್ತೋತ್ರದಿಂದ ಆರಿಸಿರುವ ಒಂದು ಶ್ಲೋಕದೊಂದಿಗೆ ವಿಘ್ನ ವಿನಾಶಕ ಗಣಪತಿಯನ್ನು ಸ್ತುತಿಸುತ್ತಾರೆ. ಪುಷ್ಪಾಂಜಲಿ ಮತ್ತು ಗಣಪತಿ ಶ್ಲೋಕದೊಂದಿಗೆ ರಂಗ ಪ್ರವೇಶಿಸುತ್ತಿದ್ದಾರೆ ಶ್ರೀಮತಿ ಶೈಲಜಾ ಪುಲಕೇಶಿ. ಬರಮಾಡಿಕೊಳ್ಳಿ. ಯಾವುದಕ್ಕೆ ಹಮ್ಮಿಂಗ್ ಬರ್ತಾ ಇದೆಯಲ್ಲ, ತುಂಬಾ ಗುಮ್ ಅಂತ ಬರ್ತಾ ಇದೆ. ಗೋಚರ್ ಇದೆ ಅನ್ಸಂತ ರಿವರ್ಕ್ ಕೊಡಿತ Thank you.
Thank you.
ಮುಂದೆ ಮಹಾನ್ ಸಂಗೀತ ವಿದ್ವಾಂಸರಾದ ಶ್ರೀ ವಿ ರಾಮರತ್ನಂ ಅವರು ಸಂಯೋಜಿಸಿರುವ ಸರಸ್ವತಿ ಸ್ತುತಿ ಸಾದರಗೊಳ್ಳುತ್ತಿದೆ. 1917 ಜನಿಸಿದ ವಿ ರಾಮರತ್ನಂ ಕರ್ನಾಟಕ ಶಾಸ್ತ್ರೀಯ ಸಂಗೀತ ಕ್ಷೇತ್ರದಲ್ಲಿ ಗಾಯಕರಾಗಿ, ಲೇಖಕರಾಗಿ, ಬೋಧಕರಾಗಿ, ವಾಗ್ಗೇಯಕಾರರಾಗಿ ಬಹುಮಾನ್ಯರು. ಸಂಗೀತ ರತ್ನ ಪಿಟೀಲು ಚೌಡಯ್ಯನವರ ನೇರ ಶಿಷ್ಯರು. ಮೈಸೂರು ವಿಶ್ವವಿದ್ಯಾಲಯದ ಸಂಗೀತ ನೃತ್ಯ ಕಾಲೇಜಿನ ಪ್ರಥಮ ಪ್ರಾಂಶುಪಾಲರು. ಸಂಗೀತ ಕಲಾಸಾಗರಂ ಮುಂತಾಗಿ ಹಲವು ಮೇರು ಪುರಸ್ಕಾರಗಳ ಸಾಧಕರು. ತಮ್ಮ ಈ ಕೃತಿಯಲ್ಲಿ ವಾಗ್ಗೇಯಕಾರ ಶಾರದೆಯನ್ನು ಕುರಿತು ಸಕಲ ಕಲಾ ನಿಪುಣಿಯಾದ ಸರಸ್ವತಿಯೇ, ದೇವತೆಗಳಿಂದ ಪೂಜೆಗಳನ್ನು ಸ್ವೀಕರಿಸುವವಳೆ, ಸಂಗೀತ ಸ್ವರಗಳನ್ನು ಆತ್ಮವಾಗುಳ್ಳವಳೆ, ಸಕಲ ಜೀವಿಗಳಿಗೆ ಮಾತೃ ಸ್ವರೂಪಳೆ, ಕಾಂತಿಯುಕ್ತವಾದ ನವರತ್ನ ಪೀಠದಲ್ಲಿ ಸ್ಥಿತಳಾಗಿರುವವಳೆ, ತ್ರಿಪುರ ಸುಂದರಿಯೇ, ಸರ್ವ ವಿದ್ಯಾ ಪ್ರಸಾದಿನಿಯೇ, ಆದಿಶಕ್ತಿಯೇ, ಸಕಲ ಆಗಮ ನಿಗಮ ಆಧ್ಯಾತ್ಮ ರೂಪಿಣಿಯೇ, ತಾವರೆಯಂತಹ ಸುಂದರ ನಯನಗಳವಳೆ, ರಾಮನಿಂದ ನುತಿಸಲ್ಪಡುವವಳೆ, ನಿನಗೆ ಭಕ್ತಿಯಿಂದ ವಂದಿಸುತ್ತೇನೆ ಎಂದು ತಾಯಿಯಲ್ಲಿ ಶರಣರಾಗಿದ್ದಾರೆ. ರಾಮನಿಂದ ನುತಿಸಲ್ಪಡುವವಳು ಎಂಬಲ್ಲಿ ರಾಮ ಎನ್ನುವುದು ರಾಮರತ್ನಂ ಅವರ ಅಂಕಿತ, ಅಂದರೆ ನಾನು ನಿನ್ನನ್ನು ನುತಿಸುತ್ತಿದ್ದೇನೆ ಎಂದಿದ್ದಾರೆ ವಾಗ್ಗೇಯಕಾರ ಸರಸ್ವತಿಯಲ್ಲಿ. ರಾಗ ಆರಭಿ ಮತ್ತು ಆದಿತಾಳದಲ್ಲಿ ಸರಸ್ವತಿ ಸ್ತುತಿ. ಸರಸ್ವತಿ ಸಕಲ ಕಲಾ ನಿಪುಣಿ.
ಸಂಸ್ಕೃತಿಗಳ ಕೌಟುಂಬಿಕ ಹಿನ್ನೆಲೆಯಲ್ಲಿ ವಿದ್ವಾನ್ ಶ್ರೀ ರಘುಸುತ ಮತ್ತು ಶ್ರೀಮತಿ ಕೆಆರ್ ಪದ್ಮಜೆ ದಂಪತಿಗಳ ಸುಪುತ್ರರಾಗಿ ಜನಿಸಿ ಬಹಳ ಸಣ್ಣ ವಯಸ್ಸಿನಲ್ಲೇ ಭರತನಾಟ್ಯ ಕ್ಷೇತ್ರಕ್ಕೆ ಪರಿಚಯಿಸಲ್ಪಡುತ್ತಾರೆ. ನಾಟ್ಯ ಇನ್ಸ್ಟಿಟ್ಯೂಟ್ ಆಫ್ ಕಥಕ್ ಅಂಡ್ ಕೊರಿಯೋಗ್ರಫಿಯಲ್ಲಿ ಬ್ಯಾಚುಲರ್ ಪದವಿ ಪಡೆಯುವುದಲ್ಲದೆ ಬೆಂಗಳೂರು ವಿಶ್ವವಿದ್ಯಾಲಯದಿಂದ ನೃತ್ಯದಲ್ಲಿ ಮಾಸ್ಟರ್ ಪದವಿಯ ಸಾಧನೆ ಮಾಡಿದ್ದಾರೆ. ಗುರು ಡಾಕ್ಟರ್ ಲಲಿತಾ ಶ್ರೀನಿವಾಸನ್, ಸಹೋದರ ಶ್ರೀ ಪ್ರಸನ್ನ ಕಸ್ತೂರಿ, ಗುರು ಡಾಕ್ಟರ್ ಮಾಯಾರಾವ್ ಅವರುಗಳಿಂದ ಭರತನಾಟ್ಯ ಮತ್ತು ಕಥಕ್ ಕಲಿಯುವುದಲ್ಲದೆ ವಿದ್ವಾನ್ ಶ್ರೀ ಬಿ ಆರ್ ಶೇಷಾದ್ರಿ, ವಿದುಷಿ ಶ್ರೀಮತಿ ಕಮಲಾರಾಣಿ ಮತ್ತು ಗುರು ಶ್ರೀ ಪ್ರಸನ್ನ ಕಸ್ತೂರಿಯವರ ಮಾರ್ಗದರ್ಶನದಲ್ಲಿ ನಟುವಾಂಗದಲ್ಲಿ ತರಬೇತಿ ಪಡೆದಿದ್ದಾರೆ. ಭರತನಾಟ್ಯ ಮತ್ತು ಕೂಚುಪುಡಿ ನೃತ್ಯ ಕ್ಷೇತ್ರದ ಸಾಧಕ ಕಲಾವಿದರಿಗೆ ನಟುವಾಂಗ ನಿರ್ವಹಣೆ ಆಹ್ವಾನ ಪಡೆಯುತ್ತಾ ಭಾರತ ಮಾತ್ರವಲ್ಲದೆ ಯುರೋಪ್, ಮಧ್ಯಪ್ರಾಚ್ಯ ದೇಶ ಮತ್ತು ಅಮೆರಿಕ ಪ್ರವಾಸ ಮಾಡಿದ್ದಾರೆ. ದೇಶ ವಿದೇಶಗಳಲ್ಲಿ ನಟುವಾಂಗ ಕಾರ್ಯಾಗಾರಗಳನ್ನು ನಿರ್ವಹಿಸಿ ಸಾಕಷ್ಟು ಶಿಷ್ಯರುಗಳನ್ನು ತಯಾರು ಮಾಡಿದ್ದಾರೆ. ನಾಟ್ಯ ಇನ್ಸ್ಟಿಟ್ಯೂಟ್ ಆಫ್ ಕಥಕ್ ಅಂಡ್ ಕೊರಿಯೋಗ್ರಫಿ ಸಂಸ್ಥೆಯ ಪ್ರದರ್ಶನ ತಂಡದ ಕಲಾವಿದನಾಗಿ ದೇಶ ವಿದೇಶಗಳಲ್ಲಿ ನರ್ತಿಸಿ ಬಂದಿದ್ದಾರೆ. ತಮ್ಮ ಶಾಂತಲಾ ಆರ್ಟ್ಸ್ ಅಕಾಡೆಮಿಯ ಕಲಾ ನಿರ್ದೇಶಕರಾಗಿ ನೂರಾರು ನೃತ್ಯ ಕಲಾವಿದರನ್ನು ರೂಪಿಸಿದ್ದು ಅವರೆಲ್ಲ ಕರ್ನಾಟಕ ಪ್ರೌಢ ಪರೀಕ್ಷಾ ಮಂಡಳಿಯ ವಿವಿಧ ಹಂತದ ಪರೀಕ್ಷೆಗಳಲ್ಲಿ, ಗಂಧರ್ವ ಪರೀಕ್ಷೆಗಳಲ್ಲಿ ಅತ್ಯುತ್ತಮ ಫಲಿತಾಂಶಗಳನ್ನು ದಾಖಲಿಸುತ್ತಾ ಬಂದಿದ್ದಾರೆ. ಕೆಲವರು ಯಶಸ್ವಿ ರಂಗಪ್ರವೇಶಗಳನ್ನು ಮಾಡಿ ಕ್ಷೇತ್ರದ ಗಮನ ಸೆಳೆದಿದ್ದಾರೆ. ರಾಜ್ಯ ಮತ್ತು ಕೇಂದ್ರ ಸರ್ಕಾರಗಳ ಶಿಷ್ಯ ವೇತನಗಳನ್ನು ಪಡೆದಿದ್ದಾರೆ. ಜೊತೆಗೆ ಪುಲಿಕೇಶಿಯವರು ಪುಷ್ಪಾಂಜಲಿ, ಜತಿಸ್ವರ, ತಿಲ್ಲಾನ ಮುಂತಾಗಿ ನೃತ್ಯಕ್ಕೆ ಪೂರಕವಾದ ಕೃತಿಗಳನ್ನು ಕೂಡ ರಚಿಸಿದ್ದಾರೆ. ಸಾಮಾಜಿಕ, ಐತಿಹಾಸಿಕ, ಪೌರಾಣಿಕ ಹಿನ್ನೆಲೆಯ ರೂಪಕಗಳನ್ನು ನಿರ್ದೇಶಿಸಿದ್ದಾರೆ. ಸಹಜವಾಗಿಯೇ ತಮ್ಮ ನಿರಂತರ ನೃತ್ಯ ಸಾಧನೆಗಳಿಗಾಗಿ ಹಲವು ಪ್ರಶಸ್ತಿ ಗೌರವಗಳನ್ನು ಪಡೆದಿದ್ದಾರೆ. ಕಲಾಯೋಗಿ ಪುರಸ್ಕಾರ, ನೃತ್ಯ ನಿಪುಣ ಪ್ರಶಸ್ತಿ, ರಾಜರಾಜೇಶ್ವರಿ ಪ್ರಶಸ್ತಿ ಮುಂತಾದ ಕೆಲವು ಸತ್ಕಾರಗಳನ್ನು ಇಲ್ಲಿ ನೆನಪಿಸಿಕೊಳ್ಳಬಹುದಾಗಿದೆ. ಬದ್ಧತೆಯ ಸಂಘಟಕನಾಗಿ ತಮ್ಮ ಶಾಂತಲಾ ಆರ್ಟ್ಸ್ ಅಕಾಡೆಮಿಯ ಆಶ್ರಯದಲ್ಲಿ ಶಿವರಾತ್ರಿ, ನವರಾತ್ರಿ, ಶಾಂತಲಾ ನೃತ್ಯ ವೈಭವ ಮುಂತಾದ ಉತ್ಸವಗಳನ್ನು ಆಯೋಜಿಸುವುದರ ಮೂಲಕ ಪ್ರತಿಭಾವಂತ ಕಲಾವಿದರಿಗೆ ವೇದಿಕೆ ಒದಗಿಸಿಕೊಡುತ್ತಿದ್ದಾರೆ. ಇಂದು ಬಹಳ ಸಂಭ್ರಮದಿಂದ ತಮ್ಮ ಪತ್ನಿ ಶ್ರೀಮತಿ ಶೈಲಜಾ ಅವರ ರಂಗಪ್ರವೇಶವನ್ನು ತಮ್ಮೆಲ್ಲರ ಸಮ್ಮುಖದಲ್ಲಿ ಸಾಧನೆಪಡಿಸುತ್ತಿದ್ದು ಶಾಂತಲಾ ಆರ್ಟ್ಸ್ ಅಕಾಡೆಮಿ ಆಯೋಜಿಸಿರುವಂತಹ 25ನೇ ರಂಗಪ್ರವೇಶ ಇದು ಅನ್ನುವಂತಹದನ್ನ ತಮ್ಮ ಗಮನಕ್ಕೆ ತರೋಕೆ ನಾನು ಇಷ್ಟಪಡ್ತಾ ಇದ್ದೀನಿ. ವಿದ್ವಾನ್ ಶ್ರೀ ಪುಲಕೇಶಿ ಕಸ್ತೂರಿಯವರಿಗೆ ತುಂಬು ಹೃದಯದ ಅಭಿನಂದನೆಗಳನ್ನು ಸಲ್ಲಿಸೋಣ. ಮುಂದೆ ಪ್ರಸ್ತುತಗೊಳ್ತಾ ಇದೆ ಒಂದು ವರ್ಣ. ಭರತನಾಟ್ಯ ಮಾರ್ಗಂನಲ್ಲಿ ವರ್ಣಗಳು ಬಹಳ ಸುದೀರ್ಘವಾದ, ಕ್ಲಿಷ್ಟಕರವಾದ, ಸಂಕೀರ್ಣವಾದ ಬಂಧಗಳು. ನೃತ್ಯ ಅಂದರೆ ಲಯ ಮತ್ತು ನೃತ್ಯ ಅಂದರೆ ಅಭಿನಯ,
ಇವೆರಡರ ಸಮಾನ ಸಮ್ಮಿಲನ ಇಲ್ಲಿರುತ್ತದೆ. ವರ್ಣಗಳಲ್ಲಿ ನಿರೂಪಿತವಾಗಬೇಕಾದ ರಸ, ಶೃಂಗಾರ ಅಥವಾ ಭಕ್ತಿ. ಇಲ್ಲಿನ ನಾಯಕಿ ತನ್ನ ನಾಯಕನೊಂದಿಗೆ ನೇರವಾಗಿ ಸಂಭಾಷಿಸುತ್ತಾಳೆ ಅಥವಾ ತನ್ನ ಸಖಿಯ ಮೂಲಕ ತನ್ನ ಅಂತರಂಗದ ಸಂದೇಶವನ್ನು ನಾಯಕನಿಗೆ ತಲುಪಿಸುತ್ತಾಳೆ. ನಾಯಕನಲ್ಲಿ ತನಗಿರುವ ಅನುರಾಗ, ಅವನಿಲ್ಲದ ವಿರಹ, ಅವನಿಗಾಗಿ ಕಾಯುವ ಕಾತುರ, ಅವನ ರೂಪು ಚೆಲುವುಗಳ ವರ್ಣನೆ ಇವೆಲ್ಲವೂ ಇಲ್ಲಿ ತೆರೆದುಕೊಳ್ಳುತ್ತವೆ. ವರ್ಣಗಳಲ್ಲಿ ಯಾವುದಾದರೂ ಒಬ್ಬ ದೇವತೆ ನಾಯಕನಾಗುತ್ತಾನೆ. ಭಕ್ತೆ ನಾಯಕಿಯಾಗಿ ತನ್ನ ದೈವವನ್ನು ಲೌಕಿಕದಲ್ಲಿ ಪರಿಭಾವಿಸುವ ಅಮೂರ್ತ ಕಲ್ಪನೆ ಇಲ್ಲಿನ ವಿಶೇಷತೆ. ಆ ಹಿನ್ನೆಲೆಯಲ್ಲಿ ಸಾದರಗೊಳ್ಳುತ್ತಿರುವ ಭಕ್ತಿ ಶೃಂಗಾರದ ಸ್ಥಾಯಿಯಲ್ಲಿರುವ ಇಂದಿನ ವರ್ಣದಲ್ಲಿ ವಿರಹೋತ್ಕಂಠಿತ ನಾಯಕಿ ತನ್ನ ನಾಯಕ ತ್ಯಾಗರಾಜಸ್ವಾಮಿಯಲ್ಲಿ ತನ್ನ ಅನುರಾಗವನ್ನ ಹೇಳಿಕೊಳ್ಳುತ್ತಿದ್ದಾಳೆ. ಸ್ವಾಮಿ ತ್ಯಾಗರಾಜನೇ, ನಿನ್ನ ಆ ದಿವ್ಯ ಆಕಾರ, ಸುರುಳಿ ಸುರುಳಿಯಾಗಿರುವ ನಿನ್ನ ಜಟೆ, ಮೂರು ಕಣ್ಣುಗಳ ವಿಸ್ಮಯ, ಸರ್ಪರುಂಡಮಾಲೆ ಅಲಂಕಾರ, ಕಂಗೊಳಿಸುವ ವಿಭೂತಿ, ಶರೀರದ ವಾಮಭಾಗದಲ್ಲಿ ಗೌರಿ, ಅಂತಹ ನಿನ್ನ ದಿವ್ಯ ಚೆಲುವನ್ನು ಕಂಡು ಮೋಹಿತಳಾಗಿ ನಿನ್ನ ಬಳಿ ಬಂದಿರುವ ನನ್ನ ಮೇಲೆ ಈ ರೀತಿ ಉದಾಸೀನವನ್ನ ತೋರಿಸಬೇಡ ಸ್ವಾಮಿ. ಸೃಷ್ಟಿಕರ್ತ ಬ್ರಹ್ಮ, ಸ್ಥಿತಿಕಾರಕ ವಿಷ್ಣು ನಿನ್ನ ಆದಿ ಅಂತ್ಯ ಕಾಣಲು ಪ್ರಯತ್ನಿಸಿ ಸೋತರು. ಅಂತಹ ಮಹಾಮಹಿಮವಂತನಾದ ನಿನ್ನ ಸೇವೆ ಮಾಡಿ ಧನ್ಯನಾಗಬೇಕೆಂದು ಬಂದಿರುವ ನನ್ನನ್ನು ಒಪ್ಪಿಸಿಕೋತಂದೆ. ಓ ಸ್ವಾಮಿ, ನಿನ್ನ ದರ್ಶನ ಮಾತ್ರದಿಂದಲೇ ಎಲ್ಲರ ತಾಪ ತ್ರಯಗಳನ್ನು, ಅಂದರೆ ಮನಸ್ಸಿನ ಒಳಗಿನ ತಾಪ, ಪ್ರಕೃತಿಯಿಂದಾಗಬಹುದಾದ ತಾಪ ಮತ್ತು ಅನ್ಯ ಜೀವಿಗಳಿಂದಾಗಬಹುದಾದ ತಾಪ, ಈ ಮೂರೂ ತಾಪಗಳನ್ನ ಪರಿಹರಿಸುವ ಘನವಂತ ನೀನು. ನಿನ್ನ ಅದ್ಭುತ ಲೀಲೆಗಳನ್ನು ನಿತ್ಯವೂ ಸಂಭ್ರಮದಿಂದ ಹಾಡಿ ನಡೆಯುತ್ತಿದ್ದೆ. ಓ ಸ್ವಾಮಿ, ನಿನ್ನ ದಿವ್ಯ ಸೌಂದರ್ಯಕ್ಕೆ ನೀನೇ ಸಾಟಿ. ಮನ್ಮಥನ ಬಾಣಗಳು ನನ್ನನ್ನು ಘಾಸಿಗೊಳಿಸುತ್ತಿವೆ. ನನ್ನ ಹೃದಯ ಮಂದಿರದಲ್ಲಿ ನಿನ್ನನ್ನು ಪ್ರತಿಷ್ಠಾಪಿಸಿ ಆರಾಧಿಸುತ್ತಿದ್ದೇನೆ. ದಯಮಾಡಿ ಬಂದು ನನ್ನನ್ನು ಉದ್ಧರಿಸು ಸ್ವಾಮಿ. ಹೀಗೆ ನಾಯಕಿಯ ಬೇಡಿಕೆ ಮುಂದುವರಿಯುತ್ತಾ ಹೋಗುತ್ತದೆ. ಶ್ರೀ ರಾಮಸ್ವಾಮಿ ದೀಕ್ಷಿತರು ಈ ವರ್ಣದ ಮೊದಲ ಭಾಗವನ್ನ ರಚಿಸಿದ್ದು, ನಂತರ ಈ ವರ್ಣಕ್ಕೆ ಮೊದಲಿಗೆ ನೃತ್ಯ ಸಂಯೋಜನೆ ಮಾಡಿದ ಶ್ರೀಮತಿ ರುಕ್ಮಿಣಿ ದೇವಿ ಅರುಂಡೇಲ್ ಅವರ ಅಪೇಕ್ಷೆಯಂತೆ ಚರಣ ಭಾಗದ ಸಾಹಿತ್ಯವನ್ನು ಟೈಗರ್ ವರದಾಚಾರ್ ಅವರು ರಚಿಸಿದ್ದಾರೆ ಎನ್ನುವಂತಹ ಐತಿಹ್ಯ ಇರುವಂತಹದ್ದು. ಎಂಎ ತರಗತಿಯಲ್ಲಿ ಶೈಲಜಾರಿಗೆ ಈ ವರ್ಣವನ್ನ ಅಲ್ಲಿನ ಪ್ರೊಫೆಸರ್, ಕರ್ನಾಟಕ ಕಲಾಶ್ರೀ ಡಾಕ್ಟರ್ ಸುಧೀರ್ ಕುಮಾರ್ ಪಾಠ ಮಾಡಿದ್ದಾರೆ. ರಾಗ ತೋಡಿ ಮತ್ತು ಆದಿತಾಳದಲ್ಲಿ ವರ್ಣ ರೂಪ ಮುಂಜುಂಚಿ ಒಲಚಿ ಒಚ್ಚಿದ್ದೀನಿ. Thank you.
Let's go.
Tak ada yang 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 tak ada y
Thank you.
ಬಂಧುಗಳೇ, ಈ ಒಂದು ಪಾರಂಪರಿಕ ವರ್ಣದೊಂದಿಗೆ ಶ್ರೀಮತಿ ಶೈಲಜಾ ಇವತ್ತಿನ ತಮ್ಮ ರಂಗಪ್ರವೇಶ ಕಾರ್ಯಕ್ರಮದ ಮೊದಲ ಅರ್ಧ ಭಾಗವನ್ನ ಯಶಸ್ವಿಯಾಗಿ ಮುಗಿಸಿದ್ದಾರೆ. ಉಳಿದ ಅರ್ಧ ಭಾಗದಲ್ಲಿ ಅವರು ಒಂದು ಅಷ್ಟಪದಿ, ಒಂದು ವಾತ್ಸಲ್ಯ ಪದ ಮತ್ತು ಒಂದು ತಿಲ್ಲಾನ ನರ್ತಿಸ್ತಾ ಇದ್ದಾರೆ. ಈ ನಡುವೆ ಈ ವೇದಿಕೆಯಲ್ಲಿ ಒಂದು ನಾನು ವಿನಂತಿ ಮಾಡ್ತಾ ಇದ್ದೀನಿ. ದಯಮಾಡಿ ಪುಲಕೇಶಿ ಕಸ್ತೂರಿಯವರು ಇವತ್ತಿನ ನಮ್ಮ ಅತಿಥಿಗಳನ್ನ ವೇದಿಕೆಗೆ ಕರೆತರಬೇಕು ಅಂತ ನಾನು ವಿನಂತಿ ಮಾಡ್ತಾ ಇದ್ದೀನಿ. ಗುರು ಶ್ರೀಮತಿ ಜ್ಯೋತಿ ಪಟ್ಟಾಭಿರಾಮ್ ಅವರು, ಪ್ರೊಫೆಸರ್ ಕೆ ರಾಮಕೃಷ್ಣಯ್ಯ ಅವರು ಹಾಗೂ ನಮ್ಮ ಸಂಸ್ಥೆಯ ಅಧ್ಯಕ್ಷರಾದಂತಹ ಶ್ರೀಮತಿ ಎಂ ಆರ್ ಕಮಲಾ ಅವರು ದಯಮಾಡಿ ವೇದಿಕೆಗೆ ಆಗಮಿಸಬೇಕು ಅಂತ ನಾನು ವಿನಂತಿ ಮಾಡ್ತಾ ಇದ್ದೀನಿ. ಬಂಧುಗಳೇ, ಸಭಾ ಕಾರ್ಯಕ್ರಮವನ್ನ ನಾವು ಮುಂದುವರಿಸ್ತಾ ಇದ್ದೇವೆ ತಮ್ಮೆಲ್ಲರ ಒಪ್ಪಿಗೆಯೊಂದಿಗೆ. ನಮ್ಮ ನಾಡಿನ ಹಿರಿಯ ನೃತ್ಯ ಗುರುಗಳು, ಕರ್ನಾಟಕ ಸರ್ಕಾರದ ಶಾಂತಲಾ ನಾಟ್ಯ ಪ್ರಶಸ್ತಿ ಪುರಸ್ಕೃತರು ಮತ್ತು ಕೇಂದ್ರ ಸಂಗೀತ ನಾಟಕ ಅಕಾಡೆಮಿ ಪ್ರಶಸ್ತಿ ಪುರಸ್ಕೃತರು ಆದಂತಹ ಗುರು ಶ್ರೀಮತಿ ರಾಧಾಶ್ರೀಧರ್ ಅವರು ಉಪಸ್ಥಿತರಿದ್ದಾರೆ. ಅವರಿರುವಲ್ಲಿಗೆ ಹೋಗಿ ಅವರಿಗೊಂದು ಗೌರವವನ್ನು ಸಲ್ಲಿಸಿ ಅವರ ಆಶೀರ್ವಾದವನ್ನು ಪಡ್ಕೊಂಡು ನಂತರ ನಾವು ಸಭಾ ಕಾರ್ಯಕ್ರಮವನ್ನು ಮುಂದುವರಿಸುತ್ತೇವೆ. ಕಾರ್ಯಕ್ರಮವನ್ನು ಮುಂದುವರಿಸ್ತಾ ಇದ್ದೇವೆ ನಮ್ಮ ಅತಿಥಿಗಳ ಒಂದು ಸಣ್ಣ ಪರಿಚಯದೊಂದಿಗೆ. ಗುರು ಶ್ರೀಮತಿ ಜ್ಯೋತಿ ಪಟ್ಟಾಭಿರಾಮ್ ನೃತ್ಯ ಕಲಾವಿದೆ, ನೃತ್ಯ ಸಂಯೋಜಕಿ ಹಾಗೂ ಆಧ್ಯಾತ್ಮಿಕ ತಳಹದಿಯ ಮೇಲೆ ಧ್ಯಾನ, ಯೋಗ, ಶ್ರೀವಿದ್ಯಾ ಸಾಧನೆಗಳ ಬೆಳಕಿನಲ್ಲಿ ನೃತ್ಯವನ್ನು ಆತ್ಮವಿದ್ಯೆಯಾಗಿ ಕಲಿಸುತ್ತಿರುವ ನೃತ್ಯ ಗುರು. ಸುಮಾರು 3.5 ದಶಕಗಳಿಗೂ ಮೀರಿ ಸಾವಿರಾರು ನೃತ್ಯಾಕಾಂಕ್ಷಿಗಳಿಗೆ ನೃತ್ಯ ಕಲಿಸಿದ್ದಾರೆ. ಸಾಧನ ಸಂಗಮ ಕೇಂದ್ರವನ್ನು ತಮ್ಮ ಪತಿ ಅಂತಾರಾಷ್ಟ್ರೀಯ ಯೋಗಾಚಾರ್ಯ ಶ್ರೀ ಪಟ್ಟಾಭಿರಾಮ್ ಗುರುಗಳೊಂದಿಗೆ ಆರಂಭಿಸಿ ಆಸಕ್ತರಿಗೆ ಯೋಗ, ನೃತ್ಯ, ಸಂಗೀತ, ಕಲೆ, ಆತ್ಮವಿದ್ಯೆಗಳ ಪ್ರಸಾರವನ್ನು ಮಾಡುತ್ತಾ ಬಂದಿದ್ದಾರೆ. ಹಿಮಾಲಯದ ಮಹಾನ್ ಯೋಗಿ ಸ್ವಾಮಿ ರಾಮರಿಂದ ಹಾಗೂ ಅಂತಾರಾಷ್ಟ್ರೀಯ ಖ್ಯಾತಿಯ ಸಂಗೀತಜ್ಞ, ನೃತ್ಯ ತಜ್ಞ, ಮಹಾಮಹೋಪಾಧ್ಯಾಯ ಪದ್ಮಶ್ರೀ ಡಾಕ್ಟರ್ ರಾ ಸತ್ಯನಾರಾಯಣರಿಂದಲೂ ಶ್ರೀವಿದ್ಯಾ ಸಾಧನಾ ದೀಕ್ಷೆ ಪಡೆದಿದ್ದಾರೆ. ಶ್ರೀಮತಿ ಜ್ಯೋತಿ ಪಟ್ಟಾಭಿರಾಮ್ ತಮ್ಮ ಮಾರ್ಗದರ್ಶನದಲ್ಲಿ ಈವರೆಗೆ ಸುಮಾರು 45ಕ್ಕೂ ಹೆಚ್ಚು ಕಲಾವಿದರ ಭರತನಾಟ್ಯ ರಂಗ ಪ್ರವೇಶವನ್ನ ನಡೆಸಿದ್ದಾರೆ. ಅನೇಕ ವಿಶಿಷ್ಟ ನೃತ್ಯ ರೂಪಕಗಳನ್ನು ಸಂಯೋಜಿಸಿ ಪ್ರದರ್ಶಿಸಿದ ಹೆಗ್ಗಳಿಕೆ ಜ್ಯೋತಿಯವರದ್ದು. ಇವರ ಬಹುತೇಕ ಎಲ್ಲ ರೂಪಕಗಳು ಕನ್ನಡದಲ್ಲೇ ಇರುವುದು ಮಾತ್ರವಲ್ಲದೆ ನಮ್ಮ ಸಂಸ್ಕೃತಿ, ಪರಂಪರೆ, ಆಧ್ಯಾತ್ಮ, ಪ್ರಚಲಿತ ಸಮಸ್ಯೆಗಳ ಮೇಲೂ ಬೆಳಕು ಚೆಲ್ಲುವ ರೂಪಕಗಳಾಗಿವೆ. ತಮ್ಮ ಸಾಧನೆಗಳಿಗಾಗಿ ಶ್ರೀಮತಿ ಜ್ಯೋತಿ ಪಟ್ಟಾಭಿರಾಮ್ ಹಲವು ಪ್ರತಿಷ್ಠಿತ ಪುರಸ್ಕಾರಗಳಿಂದ ಸನ್ಮಾನಿತರಾಗಿದ್ದಾರೆ. ಅವುಗಳಲ್ಲಿ ಕರ್ನಾಟಕ ಸಂಗೀತ ನೃತ್ಯ ಅಕಾಡೆಮಿಯ ಕರ್ನಾಟಕ ಕಲಾಶ್ರೀ, ಆಸ್ಟ್ರೇಲಿಯಾದ ಸಿಡ್ನಿ ಕನ್ನಡ ಸಂಘದಿಂದ ನಾಟ್ಯ ಯೋಗ ಸರಸ್ವತಿ,
ಉಡುಪಿಯ ಶ್ರೀ ರಾಧಾಕೃಷ್ಣ ನೃತ್ಯ ಕೇಂದ್ರದ ಭರತ ಪ್ರಶಸ್ತಿ, ಆರ್ಯಭಟ ಅಂತಾರಾಷ್ಟ್ರೀಯ ಪ್ರಶಸ್ತಿ ಹಾಗೂ ಇವೆಲ್ಲವುಗಳಿಗೂ ಕಳಸವಿಟ್ಟಂತೆ ಕರ್ನಾಟಕ ಸರ್ಕಾರದ ರಾಜ್ಯೋತ್ಸವ ಪ್ರಶಸ್ತಿಯಿಂದ ಗೌರವಿಸಲ್ಪಟ್ಟಿದ್ದಾರೆ. ಇಂತಹ ಸಾಧಕ ಗುರುಗಳು ಇವತ್ತು ನಮ್ಮ ಕಾರ್ಯಕ್ರಮದ ಮುಖ್ಯ ಅತಿಥಿಗಳಾಗಿರುವುದು ನಮ್ಮೆಲ್ಲರ ಹೆಮ್ಮೆಯನ್ನ ಹೆಚ್ಚಿಸಿದೆ. ದಯಮಾಡಿ ಪುಲಕೇಶಿ ಕಸ್ತೂರಿ ಅವರು ಶ್ರೀಮತಿ ಜ್ಯೋತಿ ಪಟ್ಟಾಭಿರಾಮ್ ಅವರಿಗೆ ತಮ್ಮ ಕುಟುಂಬದ ಗೌರವವನ್ನ ಸಲ್ಲಿಸಿ ಅವರ ಆಶೀರ್ವಾದವನ್ನ ಪಡ್ಕೋಬೇಕು ಅಂತ ನಾನು ವಿನಂತಿ ಮಾಡ್ತಾ ಇದ್ದೇನೆ. ಧನ್ಯವಾದಗಳು. ಇನ್ನು ನಮ್ಮ ಸಂಸ್ಥೆಯ ಅಧ್ಯಕ್ಷರು ಪ್ರೊಫೆಸರ್ ಎಂ ಆರ್ ಕಮಲಾ ಅವರು ಉಪಸ್ಥಿತರಿದ್ದಾರೆ. ಕಮಲಾ ಅವರು ಮೂಲತಃ ಕಲಾವಿದೆ, ಅದರಲ್ಲೂ ನೃತ್ಯ ಕಲಾವಿದೆ. ಭರತ ಕಲಾಮಣಿ ಡಾಕ್ಟರ್ ಸಿ ರಾಧಾಕೃಷ್ಣ ಅವರ ಮಾರ್ಗದರ್ಶನದಲ್ಲಿ ಕೋಲಾರ ಪರಂಪರೆಯ ನೃತ್ಯದಲ್ಲಿ ಅವರು ಸಾಧನೆ ಮಾಡಿರುವಂತಹದ್ದು. ಆದರೆ ಅವರ ಕಾಯಕ ಕ್ಷೇತ್ರ ಸಾಹಿತ್ಯ ಮತ್ತು ಉಪನ್ಯಾಸ. ಕನ್ನಡ ಉಪನ್ಯಾಸಕಿಯಾಗಿ ಕರ್ನಾಟಕ ಸರ್ಕಾರದ ಶಿಕ್ಷಣ ಇಲಾಖೆಗೆ ಸೇರಿ ಹಲವಾರು ಹುದ್ದೆಗಳನ್ನು ನಿರ್ವಹಿಸುತ್ತಾರೆ. ಪ್ರಾಂಶುಪಾಲನ ಹುದ್ದೆಯವರೆಗೂ ಬಂದು ನಿವೃತ್ತರಾಗಿದ್ದಾರೆ. ಈಗ ಮತ್ತೆ ತಮ್ಮ ಕಲಾ ಮಾಧ್ಯಮ ಏನಿದೆ, ಆಸಕ್ತಿಯ ಕ್ಷೇತ್ರ, ಆ ಕ್ಷೇತ್ರದಲ್ಲಿ ಇನ್ನೊಂದು ಮಗ್ಗುಲಿನಿಂದ ತಮ್ಮ ಸೇವೆಯನ್ನ ಮುಂದುವರಿಸೋದಕ್ಕೋಸ್ಕರ ಅವರು ತುಡಿತಾ ಇರುವಂತಹದ್ದು. ಹಾಗಾಗಿ ನಮ್ಮ ಶಾಂತಲಾ ಆರ್ಟ್ಸ್ ಅಕಾಡೆಮಿಯ ಅಧ್ಯಕ್ಷರಾಗಿ ತಮ್ಮ ಸೇವಾ ವಲಯವನ್ನ ವಿಸ್ತರಿಸಿಕೊಂಡಿದ್ದಾರೆ. ಬಹಳ ಒಳ್ಳೆಯ ಕವಯಿತ್ರಿ, ಅನೇಕ ಕವಿತೆಗಳನ್ನ ಬರೆದಿದ್ದಾರೆ, ಲೇಖನಗಳನ್ನ ಬರೆದಿದ್ದಾರೆ, ಪ್ರಶಸ್ತಿ ಪುರಸ್ಕಾರಗಳಿಂದ ಪುರಸ್ಕೃತರಾಗಿದ್ದಾರೆ. ಅಂತಹ ಓರ್ವ ಸಾಧಕಿ ನಮ್ಮ ಸಂಸ್ಥೆಯ ಅಧ್ಯಕ್ಷರಾಗಿರುವುದು ನಮಗೂ ಕೂಡ ಬಹಳ ಹೆಮ್ಮೆಯ ವಿಚಾರ. ಅವರಿಗೆ ಒಂದು ಸಣ್ಣ ಗೌರವ ದಯಮಾಡಿ ಅವರು ಸ್ವೀಕರಿಸಬೇಕು ಅಂತ ನಾನು ವಿನಂತಿ ಮಾಡ್ತಾ ಇದ್ದೇನೆ. ಇನ್ನು ಗುರುವಂದನೆ ಸಲ್ಲಿಸಬೇಕು. ಗುರುಗಳು ಪತಿಯೇ ಆಗಿರೋದ್ರಿಂದ, ಅವರೇ ಈ ಕಾರ್ಯಕ್ರಮವನ್ನ ಆಯೋಜನೆ ಮಾಡಿರೋದ್ರಿಂದ ಗುರುವಂದನೆಯನ್ನ ಏನ್ ಮಾಡಿದ್ದಾರೆ ಅಂತ ಗೊತ್ತಿಲ್ಲ. ಓಕೆ ಓಕೆ, ಅವರ ಆಶೀರ್ವಾದ ಇದ್ದೇ ಇರುತ್ತೆ ಶೈಲೇಜಾ ಅವರ ಮೇಲೆ. ಮತ್ತೊಮ್ಮೆ ಅವರಿಗೆ ಅಭಿನಂದನೆಗಳನ್ನ ಸಲ್ಲಿಸೋಣ. ಪತ್ನಿಯನ್ನ ನೃತ್ಯ ಕ್ಷೇತ್ರದಲ್ಲಿ ಅವರು ಮುಂದುವರಿಸುವಂತಹ ಒಂದು ಸಹೃದಯತೆಯನ್ನ ತೋರಿಸಿರೋದ್ರಿಂದ, ಇನ್ನು ಇವತ್ತಿನ ಕಾರ್ಯಕ್ರಮದಲ್ಲಿ ಮೇಳದಲ್ಲಿ ತಮ್ಮ ತಮ್ಮ ಪಾಂಡಿತ್ಯದ ಮುಖಾಂತರ ಸಹಕಾರವನ್ನ ನೀಡ್ತಾ ಇರುವಂತಹ ವಿದ್ವಾಂಸಗಳಿಗೆ ಗೌರವಿಸುವಂತಹ ಸಂದರ್ಭ, ದಯಮಾಡಿ ಪುಲಕೇಶಿ ಕಸ್ತೂರಿ ಅವರು ಆ ಕಾರ್ಯವನ್ನು ನೆರವೇರಿಸಿಕೊಡಬೇಕು ಅಂತ ವಿನಂತಿ ಮಾಡ್ತಾ, ಬಹಳ ಸುಶ್ರಾವ್ಯ ಗಾಯನ ಶ್ರೀಮತಿ ಲಕ್ಷ್ಮೀ ವರುಣ್ ಅವರದ್ದು ಇವತ್ತು ಹಾಡುಗಾರಿಕೆಯಲ್ಲಿ ನಮ್ಮ ಮೇಳದ ಭಾಗವಾಗಿ ಸಹಕರಿಸ್ತಾ ಇದ್ದಾರೆ. ಅವರನ್ನ ಗೌರವಿಸುವಂತಹ ಸಂದರ್ಭ, ದಯಮಾಡಿ ವಿದುಷಿ ಶ್ರೀಮತಿ ಲಕ್ಷ್ಮೀ ವರುಣ್ ಅವರು ವೇದಿಕೆಗೆ ಬಂದು ನಮ್ಮ ಸಂಸ್ಥೆಯ ಗೌರವವನ್ನು ಸ್ವೀಕರಿಸಬೇಕು ಅಂತ ನಾನು ವಿನಂತಿ ಮಾಡ್ತಾ ಇದ್ದೇನೆ. ಹಾಗೆ ಮೃದಂಗ ವಾದನದಲ್ಲಿ ಇವತ್ತು ನಮ್ಮ ಮೇಳದ ಭಾಗವಾಗಿರುವಂತಹ ಹಿರಿಯ ವಿದ್ವಾಂಸರು ಕಲಾಯೋಗಿ ವಿದ್ವಾನ್ ಶ್ರೀ ನಾರಾಯಣ ಸ್ವಾಮಿ ಅವರು ದಯಮಾಡಿ ಅವರು ವೇದಿಕೆಗೆ ಬಂದು ನಮ್ಮ ಗೌರವವನ್ನು ಸ್ವೀಕರಿಸಬೇಕು ಅಂತ ನಾನು ವಿನಂತಿ ಮಾಡ್ತಾ ಇದ್ದೇನೆ.
ಕೊಳಲು ವಾದನದಲ್ಲಿ ನಮಗೆ ಸಹಕರಿಸ್ತಾ ಇರುವಂತಹ ವಿದ್ವಾಂಸರು ಶ್ರೀ ಜೈರಾಮ್ ಕಿಕ್ಕೇರಿಯವರು ದಯಮಾಡಿಯವರು ವೇದಿಕೆಗೆ ಬಂದು ನಮ್ಮ ಅಭಿನಂದನೆಗಳನ್ನ ಸ್ವೀಕರಿಸಬೇಕು ಅಂತ ನಾನು ವಿನಂತಿ ಮಾಡ್ತಾ ಇದ್ದೀನಿ. ಇವತ್ತು ಶೈಲಜಾ ಸಾದರಪಡಿಸಿದಂತಹ ವಿಟಪಿ ರಾಗದ ಜತಿಸ್ವರ ಜೈರಾಮ್ ಸರ್ ಅವರೇ ಸಂಯೋಜನೆ ಮಾಡಿರುವಂತಹದ್ದು. ವಯಲಿನ್ ವಾದನದಲ್ಲಿ ವಿದ್ವಾನ್ ಶ್ರೀ ಹೇಮಂತ್ ಕುಮಾರ್ ಅವರು ನಮ್ಮ ಜೊತೆ ಇರುವಂತಹದ್ದು. ಇವತ್ತು ದಯಮಾಡಿ ಅವರು ಕೂಡ ವೇದಿಕೆಗೆ ಬಂದು ನಮ್ಮ ಗೌರವವನ್ನು ಸ್ವೀಕರಿಸಬೇಕು ಅಂತ ನಾನು ವಿನಂತಿ ಮಾಡ್ತಾ ಇದ್ದೀನಿ. ಯುವ ವಿದ್ವಾಂಸರಾದಂತಹ ಶ್ರೀ ಕಾರ್ತಿಕ್ ವೈದ್ಯಾತ್ರಿ ಇವತ್ತು ರಿದಮ್ ಪ್ಯಾಡ್ನಲ್ಲಿ ನಮ್ಮ ಮೇಳದ ಭಾಗವಾಗಿದ್ದಾರೆ. ಅವರನ್ನು ಕೂಡ ಈ ಸಂದರ್ಭದಲ್ಲಿ ನಾವು ಅಭಿನಂದಿಸ್ತಾ ಇದ್ದೇವೆ. ದಯಮಾಡಿ ಅವರು ವೇದಿಕೆಗೆ ಬಂದು ನಮ್ಮ ಗೌರವವನ್ನು ಸ್ವೀಕರಿಸಬೇಕು ಅಂತ ನಾನು ವಿನಂತಿ ಮಾಡ್ತಾ ಇದ್ದೇನೆ. ಕಾರ್ತಿಕ್ ವೈದ್ಯಾತ್ರಿ ರಿದಮ್ ಪ್ಯಾಡ್ನಲ್ಲಿ ಇವತ್ತು ಅವರು ನಮಗೆ ಸಹಕಾರವನ್ನು ನೀಡ್ತಾ ಇರುವಂತಹದ್ದು. ಹಾಗೆಯೇ ಕಲಾಯೋಗಿ ಶ್ರೀ ವಿಜಯ್ ಕುಮಾರ್ ದಯಮಾಡಿ ವೇದಿಕೆಗೆ ಬರಬೇಕು ಅಂತ ನಾನು ವಿನಂತಿ ಮಾಡ್ತಾ ಇದ್ದೇನೆ. ಕಲಾವಿದೆಯ ಮೇಕಪ್ ಜವಾಬ್ದಾರಿಯನ್ನು ಅವರು ನಿರ್ವಹಿಸ್ತಾ ಇದ್ದಾರೆ ಶ್ರೀ ವಿಜಯ್ ಕುಮಾರ್ ಅವರು. ಹಾಗೆಯೇ ಶ್ರೀ ಎ ಕೆ ಕೃಷ್ಣಪ್ಪ ಅವರು ದಯಮಾಡಿ ವೇದಿಕೆಗೆ ಬರಬೇಕು ಅಂತ ನಾನು ವಿನಂತಿ ಮಾಡ್ತಾ ಇದ್ದೀನಿ. ಇವತ್ತು ನಮ್ಮ ವೇದಿಕೆಯ ನಿರ್ವಹಣೆ, ಬೆಳಕು ಸಂಯೋಜನೆ ಈ ಎಲ್ಲ ಜವಾಬ್ದಾರಿಗಳನ್ನು ಅವರು ನಿರ್ವಹಿಸ್ತಾ ಇದ್ದಾರೆ ಶ್ರೀ ಕೃಷ್ಣಪ್ಪ ಅವರು. ಶ್ರೀ ಶಂಕರ್ ಅವರು ದಯಮಾಡಿ ವೇದಿಕೆಗೆ ಬಂದು ನಮ್ಮ ಅಭಿನಂದನೆಗಳನ್ನ ಸ್ವೀಕರಿಸಬೇಕು ಅಂತ ನಾನು ವಿನಂತಿ ಮಾಡ್ತಾ ಇದ್ದೀನಿ. ಶಂಕರ್ ಅವರು ಅವರ ಸಿಬ್ಬಂದಿ ಸ್ನೇಹಿತರೊಂದಿಗೆ ಇವತ್ತಿನ ಕಾರ್ಯಕ್ರಮದ ಫೋಟೋ ವಿಡಿಯೋ ಜವಾಬ್ದಾರಿಗಳನ್ನ ನಿರ್ವಹಿಸ್ತಾ ಇದ್ದಾರೆ. ದಯಮಾಡಿ ಅವರು ಸರ್ ಬನ್ನಿ, ಸರ್ ಬನ್ನಿ, ಪರವಾಗಿಲ್ಲ, ಇಲ್ಲಿ ಬನ್ನಿ, ಈ ಕಡೆಯಿಂದ ಬನ್ನಿ ಸರ್. ಉಡುಪು ಸಂಯೋಜನೆ ವಿಜಯ್ ಕಾಸ್ಟ್ಯೂಮ್ಸ್ ಅವರು ಬಹುಶಃ ಸಭೆಯಲ್ಲಿ ಅಂದ್ಕೊಂಡಿದ್ದೀನಿ, ಅವರಿಗೆ ವಂದನೆಗಳನ್ನ ಸಲ್ಲಿಸ್ತಾ ಇದ್ದೇವೆ. ಹಾಗೆ ಕರಪತ್ರ ಮತ್ತು ಕರೆಯೋರಿಯ ಡಿಸೈನ್ ಮತ್ತು ಪ್ರಿಂಟ್ ಜವಾಬ್ದಾರಿಯನ್ನು ನಿರ್ವಹಿಸಿದ್ದು ಅಂಬರ ಗ್ರಾಫಿಕ್ಸ್ ಮತ್ತು ಓಂಕಾರ ಡಿಜಿಟಲ್ಸ್ ಈ ಎರಡು ಸಂಸ್ಥೆಗಳಿಗೆ ನಾವು ಆಭಾರಿಯಾಗಿದ್ದೇವೆ. ಶೈಲಜಾ ಅವರಿಗೆ ಸಹಾಯ ಮಾಡಿದ್ದು ಯಾರು ಅನ್ನುವಂತಹ ಒಂದು ಪ್ರಶ್ನೆ ಈ ಒಂದು ಸಂದರ್ಭದಲ್ಲಿ ಇವತ್ತಿನ ಕಾರ್ಯಕ್ರಮ ಇರ್ಬೋದು, ಆದರೆ ರಿಹರ್ಸಲ್ ಸಂದರ್ಭ ಇರ್ಬೋದು. ಪುಲಕೇಶಿ ಅವರು ಹೇಳ್ತಾ ಇದ್ರು ಶೈಲಜಾಗೆ ಎಲ್ಲ ನೃತ್ಯ ಬಂಧಗಳನ್ನ ಪಾಠ ಮಾಡಿಕೊಟ್ಟಿದ್ದು, ಆದ್ರೆ ರಿಹರ್ಸಲ್ ಮಾಡಿಸಿದ್ದು ಇಬ್ರು ಕೂಡ ಬಹಳ ಮುಖ್ಯ ಆಗ್ತಾರೆ ಇವತ್ತು, ಸಮೃದ್ಧಿ ಮತ್ತು ಕೇಶವ. ತಾಯಿಗೆ ರಿಹರ್ಸಲ್ ಮಾಡಿಸಿದ್ದು ಅವರಂತೆ ಹಂಚ್ಕೊಂಡಿದ್ರಂತ ಇಬ್ರು, ನಾನ್ ಜತಿ ಸ್ವರ ರಿಹರ್ಸಲ್ ಮಾಡಿಸ್ತೀನಿ, ನೀನು ಇನ್ನೊಂದು ರಿಹರ್ಸಲ್ ಮಾಡಿಸು, ವರ್ಣ ನಾನ್ ಮಾಡಿಸ್ತೀನಿ, ಪದ ನೀನ್ ಮಾಡಿಸು, ಈ ರೀತಿ ಅವರಿಬ್ರು ಹಂಚ್ಕೊಂಡು ತಾಯಿಗೆ ರಿಹರ್ಸಲ್ ಮಾಡಿಸಿದ್ದಂತೆ. ಬಹಳ ಅಪರೂಪದ ಸಂದರ್ಭ ಇದು. ಮತ್ತೆ ಇವರಿಬ್ರು ಸಿದ್ಧವಾಗ್ತಾ ಇದ್ದಾರೆ ರಂಗಪ್ರವೇಶಕ್ಕೆ. ಸಮೃದ್ಧಿದು ಒಂದೇ ಕಂಡೀಷನ್, ಚೌಡಯ್ಯನಲ್ಲಿ ಮಾಡ್ಬೇಕಂತೆ. 10 ವರ್ಷದ ಹಿಂದೆ ಅವಳು ಟವಲ್ ಹಾಕಿದಾಳಂತೆ ಅಲ್ಲಿ ಚೌಡಯ್ಯನಲ್ಲಿ, ಅವ್ರ ತಂದೆ ಹೇಳ್ಕೊಳ್ತಾ ಇರ್ತಾರೆ. ಎಂತ ಒಂದು ಅದ್ಭುತವಾದಂತಹ ಕುಟುಂಬ ಅನ್ಸುತ್ತೆ. ಮತ್ತೊಮ್ಮೆ ತಮ್ಮೆಲ್ಲರಿಗೂ ವಂದನೆಗಳನ್ನ ಸಲ್ಲಿಸ್ತಾ ಇವತ್ತು ನಮ್ಮ ಕಾರ್ಯಕ್ರಮದ ಅತಿಥಿಗಳಾಗಿರುವಂತಹ ಗುರು ಶ್ರೀಮತಿ ಜ್ಯೋತಿ ಪಟ್ಟಾಭಿರಾಮ್ ಅವರಲ್ಲಿ ನಾನು ವಿನಂತಿ ಮಾಡ್ತಾ ಇದ್ದೀನಿ. ದಯಮಾಡಿ ಇವತ್ತಿನ ಕಾರ್ಯಕ್ರಮವನ್ನ ಕುರಿತು ತಮ್ಮ ಅಭಿಪ್ರಾಯವನ್ನ ನಮ್ಮ ಜೊತೆ ಹಂಚ್ಕೋಬೇಕು ಅನ್ನುವಂತಹ ವಿನಂತಿಯೊಂದಿಗೆ.
ಪ್ರೀತಿಯ ಸಹೃದಯಗಳಿಗೆ ನನ್ನ ಸಾದರ ನಮಸ್ಕಾರಗಳು. ಸಾಮಾನ್ಯ ರಂಗಪ್ರವೇಶ ನೃತ್ಯ ಕಾರ್ಯಕ್ರಮ ಅಂದ್ರೆ ಮಾತಿಗೆ ಅವಕಾಶ ಇಲ್ಲ. ಆದ್ರೆ ಪುಲಕೇಶಿ ಅವರು ನನ್ನನ್ನ ಮಾತಾಡಿ ಅಂತ ಬರ್ಮಾಡ್ಕೊಂಡಿದ್ದಾರೆ ಅಂತ ನಾನು ಅನ್ಕೊಂಡು ಅವೇ. ಶೈಲಜಾ ಅವರ ರಂಗಪ್ರವೇಶ ಸಾಧನೆಯ ಒಂದು ಮೈಲಿಗಲ್ಲು. ಮಾತಿಂದ್ರೆ ನಾನು ಯಾಕೆ ಪ್ರಾರಂಭ ಮಾಡ್ತಾ ಇದ್ದೀನಿ ಅಂತಂದ್ರೆ, ನೃತ್ಯ ಎಷ್ಟು ಒಂದು ಕಷ್ಟಕರವಾದ ಸಂಕೀರ್ಣವಾದ ಕಲೆ, ಅದರ ಸಾಧನೆ ಅಂತಂದ್ರೆ ಒಂದು ಮಟ್ಟದ ನೃತ್ಯವನ್ನು ಮಾಡಕ್ಕೇನೆ ಒಂದು ಕಠಿಣವಾದ ತಪಸ್ಸು. ಸುಮಾರು 40 ವರ್ಷಗಳ ಈ ನೃತ್ಯ ಕ್ಷೇತ್ರದ ದೀರ್ಘ ಪ್ರಯಾಣದಲ್ಲಿ ನಾನು ಕಂಡುಕೊಂಡಂತಹ ಸತ್ಯ ಇದು. ಶೈಲಜಾ ಅವರು ನಮ್ಮ ಷಡಾಕ್ಷಿ ಅವರು ಹೇಳಿದ ಹಾಗೇನೆ ಅನೇಕ ಎಲ್ಲ ಜವಾಬ್ದಾರಿಗಳನ್ನ ನಿರ್ವಹಿಸ್ತಾ ಇಂಥದೊಂದು ಕಾರ್ಯಕ್ರಮವನ್ನ ಮಾಡಬೇಕು ಅಂತಂದ್ರೆ ಆ ಒಂದು ನಿಶ್ಚಯ ಮಾಡೋದಿದೆಯಲ್ಲ, ಅದೇ ಒಂದು ದೊಡ್ಡ ಶಕ್ತಿ. ನಾನು ಮಾಡ್ತೀನಿ 90 ನಿಮಿಷಗಳ ಕಾಲದ ಒಂದು ಕಾರ್ಯಕ್ರಮವನ್ನ ಅಂತ ನಿಲ್ಲೋದಿದೆಯಲ್ಲ, ಅದು ಒಂದು ಶ್ರೇಷ್ಠ ಮಟ್ಟದ ಸಾಧನೆ. ನಂತರ ಬರುತ್ತೆ ವೇದಿಕೆ ಮೇಲೆ ಹೇಗೆ ಮಾಡಿದ್ರು ಏನ್ ಮಾಡಿದ್ರು ಅಂತ ಹೇಳಿ. ಹಾಗಾಗಿ ನನಗೆ ತುಂಬಾ ಅಪರೂಪದ ಕಾರ್ಯಕ್ರಮ ಅಂತ ಅನಿಸ್ತು ಮತ್ತು ವಿಶೇಷವಾದ ಕಾರ್ಯಕ್ರಮ ಅಂತ ಅನಿಸ್ತು. ಕೊರೋನಾದ ಬಗ್ಗೆ ಒಂದು ಮಾತಾಡ್ಬೇಕು ನಾನಷ್ಟು, ಮತ್ತೇನು ಹೇಳಲಿಕ್ಕಿಲ್ಲ. ನೃತ್ಯದಲ್ಲಿ ಕ್ಷೇತ್ರದಲ್ಲಿ ಇರುವಂತವರಿಗೆ ಗೊತ್ತು, ವರ್ಣ ಒಂದು ದೊಡ್ಡ ಸವಾಲು ನಡೆಸೋದಕ್ಕೆ. ದೀರ್ಘವಾದು ಸಾಹಿತ್ಯ ಮತ್ತು ನೃತ್ಯ ಭಾಗ ಎರಡರಲ್ಲೂ ಕೂಡ ಪರಿಣಿತಿ ಇರಬೇಕಾಗತ್ತೆ. ಇದು ವರ್ಣವನ್ನ ಮಾಡಕ್ಕೆ ಬೇಕಾಗಿರುವಂತಹ ಒಂದು ಸಾಮರ್ಥ್ಯ. ನಾನು ಹೇಳಕ್ ಹೊರಟಿರೋದು ಬೇರೆ ವಿಷಯ. ರೂಪಮ್ಮ ಚೂಜಿ ತುಂಬಾ ನನಗೆ ಆತ್ಮೀಯವಾದಂತಹ ವರ್ಣ. ನಾನೆಂದು ಅದನ್ನು ನಡೆಸಿಲ್ಲ. ತುಂಬಾ ಸಾಂಪ್ರದಾಯಿಕವಾದಂಥದ್ದು ಮತ್ತು ಟ್ರೆಡಿಷನಲ್ ಅನ್ನುವ ಒಂದು ಮಾರ್ಗಮಿಗೆ ಸೇರ್ಪಟ್ಟಿರುವಂತಹ ಸುಂದರವಾದಂತಹ ವರ್ಣ. ಭಾವಾಭಿವ್ಯಕ್ತಿಗೆ ತುಂಬಾ ಸರಳವಾಗಿ ಒದಗುವಂತಹ ವರ್ಣ. ನಾನು ಹೇಳಕೊಟ್ಟಿರೋದೇನು ಅಂತಂದ್ರೆ, ಈ ನೃತ್ಯವನ್ನ ಶೈಲಜಾ ಅವರು ಮಾಡ್ತಿರುವಾಗ ಅದರ ಕಾಂಪೋಸಿಷನ್ ಅನ್ನು ನೋಡ್ತಾ ಇದ್ದಾಗ MA ನಲ್ಲಿ ಕಲಿಸಿದ್ದಾರೆ ಅಂತ ಹೇಳಿದ್ರು. ಒಂದು ವರ್ಣವನ್ನ ಸರಳವಾಗಿ ಮಾಡೋದ್ರ ಮೂಲಕ ಭಾವದ ಅಭಿವ್ಯಕ್ತಿಯ ಮೂಲಕ ಏನು ಭಕ್ತಿ ರಸವನ್ನ ನಾವು ವ್ಯಕ್ತಪಡಿಸಬಹುದು, ಅಭಿವ್ಯಕ್ತಿ ಮಾಡಬಹುದು, ಅದು ಸಾಧ್ಯ ಅನ್ನೋದನ್ನ ಬಹುಶಃ ನಮ್ಮ ಇಂದಿನ ಪೀಳಿಗೆಯ ನರ್ತಕಿಯರು ಮರೆತು ಬಿಟ್ಟಿದ್ದಾರೆ ಅಂತ ಅನ್ಸುತ್ತೆ ನನಗೆ. ಯಾಕೆ ಅಂತಂದ್ರೆ ಇವತ್ತು ಒಂದು ವರ್ಣ ಅಂತಂದ್ರೆ ಮಿನಿಮಮ್ 25-30-35-40 ನಿಮಿಷಗಳ ಕಾಲ ದೀರ್ಘವಾಗಿ ನಡೆಯುತ್ತೆ. ಇನ್ನು ಕಾಂಪೋಸಿಷನ್ಸ್ ಮತ್ತು ಅದರ ಸ್ವರ ವಿನ್ಯಾಸಗಳು, ಜತಿಗಳ ವಿನ್ಯಾಸ, ಅಭಿನಯದ ಭಾಗದಲ್ಲಿ ಬಂದಾಗ ಆಯ್ಕೆ ಮಾಡಿಕೊಳ್ಳುವಂತಹ ಸಂಚಾರಿಗಳು, ದಿ ಕಾಂಪ್ಲೆಕ್ಸಿಟೀಸ್ ಆಫ್ ಇಮೋಷನ್ಸ್, ಇವೆಲ್ಲ ಇವತ್ತು ತುಂಬಾ ದೊಡ್ಡ ಸವಾಲು. ವರ್ಣವನ್ನ ನರ್ತಿಸಬೇಕು ಅಂತಂದ್ರೆ ನಟುವಾಗ ಮಾಡುವಂತಹ ಪುಲಕೇಶ್ವರ್ ಕೂಡ ಅದನ್ನ ಒಪ್ಪಿಕೊಳ್ತಾರೆ. ಒಂದೊಂದು ಜತಿ ತ್ರಿಕಾಲದ ಜತಿ ಅವುಗಳ ತೀರ್ಮಾನಗಳ ಸಂಕೀರ್ಣತೆಯೇ ಒಂದು ದೊಡ್ಡ ಸವಾಲು. ಇದನ್ನ ಮೆಚ್ಕೊಳ್ಳೋದ್ರ ಜೊತೆನಲ್ಲಿ ನಾನು ಇವತ್ತಿನ ವರ್ಣಗಳು ತುಂಬಾ ದೊಡ್ಡ ಸವಾಲು ಮಾಡೋದಕ್ಕೆ, ಅದಕ್ಕೆ ಬೇಕಾಗಿರುವ ಫೋಕಸ್, ಕಾನ್ಸಂಟ್ರೇಷನ್, ಮೆಮರಿ ಪವರ್ ಅಂಡ್ ಫಿಸಿಕಲ್ ಸ್ಟಾಮಿನಾ, ಇವು ಒಂದ್ ರೀತಿ ನಿರೀಕ್ಷೆ ಮಾಡೋದೇ ತುಂಬಾ ಕಷ್ಟ. ಒಬ್ಬ ಸ್ಟೂಡೆಂಟ್ ಅನ್ನ ವರ್ಣದಲ್ಲಿ ತಯಾರು ಮಾಡೋದಿಕ್ಕೆ ಒಂದು ರಂಗ ಪ್ರವೇಶ ಅಂತಂದ್ರೆ ವರ್ಷಾನುಗಟ್ಲೆ ಹಿಡಿಯುತ್ತೆ, ವರ್ಷಾನುಗಟ್ಲೆ ಹಿಡಿಯುತ್ತೆ. ಇಷ್ಟ ಆದ್ಮೇಲೂ ಕೂಡ ಟೀಚರ್ಸ್ ಗೆ ವರ್ಣ ಬಂತು ಅಂದ್ರೆ ಪೊಕ ಪೊಕ ಅಂತ ಇರುತ್ತೆ. ಏನಪ್ಪ ಇವರು ಎಲ್ಲದನ್ನು ಮರೆಯದೆ ಮಾಡ್ತಾರ, ನಾವ್ ಹೇಗೆ ಇವ್ರಿಗೆ ನೆನಪು ಮಾಡ್ತಾ ಇರೋದು, ಪ್ರಾಂಪ್ಟ್ ಮಾಡ್ತಾ ಇರೋದು ಅನ್ನುವಂತಹ ಟೆನ್ಷನ್ ಇದ್ದೇ ಇರುತ್ತೆ. ಮತ್ತು ತುಂಬಾ ಜನ ಟೀಚರ್ಸ್ ನಾವು ಸೇರಿದಾಗ ಇದನ್ನ ಶೇರ್ ಮಾಡ್ತಿರ್ತೀವಿ, ಅವ್ರು
ಸ್ಟೂಡೆಂಟ್ ಜತಿಯನ್ನ ಮಾಡ್ತಿರ್ಬೇಕಾದ್ರೆ ಅಪ್ಪಿತಪ್ಪಿನ ಅವ್ರು ನೋಡಲ್ಲ ನಾವು ಅಂತ. ಯಾಕೆಂದ್ರೆ ಅವ್ರ ಜೊತೆ ಅವ್ರು ಮರ್ತೋದಂದ್ರೆ ನಮಗೆ ಮರ್ತೋಗ್ಬಿಡುತ್ತೆ. ಅದ್ರಿಂದ ನಾವ್ ಏನ್ ಹೇಳ್ಬೇಕು ಅದನ್ನ ಹೇಳ್ತಾ ಹೋಗೋದು. ಅವ್ರು ಎಲ್ಲಿ ಮರ್ತೋಗ್ತಾರೋ ಸೇರಿಸ್ಕೊಂಡು ಅಡ್ಜಸ್ಟ್ ಮಾಡ್ಕೊಂಡು ಮಾಡ್ತಾರೆ. ತುಂಬಾ ಚಾಲೆಂಜಸ್ ಇದೆ ವರ್ಣದಲ್ಲಿ ತುಂಬಾನೇ. ಇಂತಹ ವರ್ಣವಂತನ್ನ ನಾನು ಕಂಪೋಸ್ ಮಾಡಿ ಸಾಹಿತ್ಯವನ್ನ ಹೇಗೆ ಬೇಕು ಅಂತ ಮಾಡುವಾಗ ಅದರ ಕಂಪೋಸಿಷನ್ ಅನ್ನ ಕಷ್ಟ ಏನು ಅಂತ ಕೂಡ ಅರ್ಥ ಮಾಡ್ಕೊಂಡಿದ್ದೀನಿ ನಾನು. ಈ ಎಲ್ಲದರ ಹಿನ್ನೆಲೆಯಲ್ಲಿ ಇವತ್ತಿನ ವರ್ಣ ನನಗೆ ತುಂಬಾ ಅಪ್ಯಾಯಮಾನ ಆಗಿದೆ. ಯಾಕೆ ಅಂತಂದ್ರೆ ಅದರ ಸರಳತೆ. ಆಮೇಲೆ ಪುಟ್ಟ ಪುಟ್ಟ ಜತಿಗಳನ್ನ ಮಾಡಿ ಒಂದ್ ಜತಿ ಮಾಡಿ ಮತ್ತೆ ಹಿಂದಕ್ಕೆ ಹೋಗಿ ಮತ್ತೆ ಮುಂದೆ ಬಂದು ಆ ಜತಿಯನ್ನ ಮಾಡೋದು. ನಾವು ವರ್ಣ ಮಾಡ್ತಿದ್ದ ಕಾಲದಲ್ಲೂ ಕೂಡ ಇದನ್ನ ನೋಡಿರ್ಲಿಲ್ಲ ನಾವು. ಅಂದ್ರೆ ಅದಕ್ಕಿಂತಲೂ ಹಿಂದಿನದು ಒಂದು ಸಂಪ್ರದಾಯ ಇರಬೇಕು ಅಂತ ಅನ್ಸುತ್ತೆ. ನನಗೆ ತುಂಬಾ ಖುಷಿ ಕೊಡ್ತು. ಯಾಕೆಂದ್ರೆ ಎಲ್ಲೋ ಒಂದ್ ಕಡೆ ನಾನು ಇದನ್ನ ಸವಾಲನ್ನ ಅನಲೈಸ್ ಮಾಡಕ್ ಹೊರಟಿದ್ದೀನಿ. ನಾವು ತುಂಬಾ ಸುಂದರವಾದ ನೃತ್ಯಗಳನ್ನ ಮಾಡ್ಬೇಕು ಮಾಡಿಸ್ಬೇಕು. ಕೊರಿಯೋಗ್ರಫಿ ಅನ್ನೋದು ಒಂದು ಹುಚ್ಚು. ಮಾಡ್ತಾ 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 ಎಲ್ಲೋ ಆ ಸಿಂಪ್ಲಿಸಿಟಿ ಸರಳತೆ ಅನ್ನೋದ್ರ ಒಂದು ಲಾಲಿತ್ಯ ಇದೆಯಲ್ಲ, ಒಂದು ಅಪ್ಯಾಯಮಾನವಾದಂತಹ ಒಂದು ಗುಣ, ಅದನ್ನ ನಮ್ಮ ವರ್ಣಗಳಲ್ಲಿ ಇವತ್ತು ಕಳ್ಕೊಂಡ್ಬಿಟ್ಟಿದ್ದೀವೇನೋ ಅಂತ ಅನಿಸ್ತು ನನಗೆ. ರೂಪಂ ಚೂಜಿಯನ್ನ ನೋಡಿದಾಗ ಕಲಾಕ್ಷೇತ್ರದ ಸ್ಟೂಡೆಂಟ್ಸು ಮಾಡೋದಂದ್ರೆ ಒರಿಜಿನಲಿ ಹೇಗೆ ಹೇಳ್ಕೊಟ್ಟಿದ್ದಾರೋ ಹಾಗೆ ಮಾಡೋದನ್ನ ನಾವು ನೋಡಿದ್ದೀವಿ. ಇಷ್ಟು ಸರಳವಾಗಿ ಮಾಡಬಹುದಾದಂತಹ ವರ್ಣ ಇದು ಅನ್ನೋದನ್ನ ನೋಡಿದ್ವಿ. ಅಂತಿಮವಾಗಿ ಏನು ಅಂತಂದ್ರೆ, ಇದು ನನ್ನ ವೈಯಕ್ತಿಕ ಅಭಿಪ್ರಾಯ, ಎಷ್ಟು ಕಾಂಪ್ಲೆಕ್ಸ್ ಆಗಿರುವ ಚಾಲೆಂಜಿಂಗ್ ಆಗಿರುವ ಐಟಮ್ಸ್ ಎಲ್ಲ ನೋಡಿದ ಮೇಲೂ ಒಂದು ಸುಂದರವಾದ ಸರಳವಾದ ಅಭಿನಯ, ಅದಕ್ಕೆ ಅದನ್ನ ಕಟ್ಕೊಡಕ್ಕೆ ಬೇಕಾದಂತಹ ಒಂದು ಪುಟ್ಟ ಸಂಗತಿ ಅಥವಾ ಒಂದು ಸ್ಟೋರಿ ಲೈನ್, ಇದು ನಮ್ಮ ಮನಸ್ಸಿನಲ್ಲಿ ಶಾಶ್ವತವಾಗಿ ಬಹಳ ಕಾಲ ನಿಲ್ಲುವಷ್ಟು ಈ ಆರ್ಟಿಸ್ಟಿಕ್ ಕಾಂಪ್ಲೆಕ್ಸಿಟೀಸ್ ನಿಲ್ಲೋದಿಲ್ಲ ಮನಸ್ಸಿನಲ್ಲಿ. ಈ ಪ್ರತಿಯೊಂದು ಕಾರ್ಯಕ್ರಮನ ನೋಡಿ ನಾನು ಮನೆಗೆ ಹೋಗುವಾಗ ಇದನ್ನ ನಾನು ಫೀಲ್ ಮಾಡ್ತೀನಿ. ಆದ್ರೆ ಮನಸ್ಸಿವತ್ತು ಎಷ್ಟು ವೇಗವಾಗಿ ವರ್ತಿಸ್ತಾ ಇದೆ ಅಂತಂದ್ರೆ, ಮೊಬೈಲ್ ಸ್ಪೀಡ್, ಮೊಬೈಲಿನ ಸ್ಪೀಡ್, ಮೊಬೈಲ್ ನಲ್ಲಿ ಒಂದು ಮೆಸೇಜ್ ಅನ್ನ ಒಂದ್ ಸೆಕೆಂಡ್ ಅಲ್ಲಿ ನಮ್ಗೆ ಕಳಿಸ್ಲಿಕ್ಕೆ ಆಗುತ್ತೆ. ಕಮ್ಯುನಿಕೇಟ್ ಮಾಡಿಬಿಟ್ವಿ. ಆರ್ಟ್ ಇಸ್ ಕಮ್ಯುನಿಕೇಶನ್, ಡಾನ್ಸ್ ಇಸ್ ಕಮ್ಯುನಿಕೇಶನ್. ಮೊಬೈಲ್ ನಲ್ಲಿ ಮಾಡ್ಬಿಟ್ವಿ ಅನ್ನುವಂತಹ ವೇಗವನ್ನ ಮನಸ್ಸಿಗೆ ಕೊಟ್ಬಿಡುವಂತಹ ನಮಗೆ ಸಭಿಕರಿಗೆ ಕೂತ್ಕೊಂಡು ಒಂದು ವರ್ಣವನ್ನ ನಿಧಾನಗತಿನಲ್ಲಿ ನೋಡೋದು ಅಂತಂದ್ರೇನೆ ಮನಸ್ಸನ್ನ ಬ್ರೇಕ್ ಹಾಕಿ ವಾಪಸ್ ಎಳ್ಕೊಂಡು ಬಂದು ಕೂರಿಸಿ ಆ ವರ್ಣವನ್ನ ಅವರಿಗೆ ಇಷ್ಟವಾಗುವ ರೀತಿ ಮಾಡುವಂತದ್ದು. ಕೊನೆಯಲ್ಲಿ ಅದರಲ್ಲಿ ಒಂದು ರಸಾಭಿನಯ ಅನ್ನೋದನ್ನ ಮತ್ತು ರಸಾನುಭವವನ್ನ ಕಟ್ಟಿಕೊಡೋದಿದೆಯಲ್ಲ, ಇದು ತುಂಬಾ ದೊಡ್ಡ ಸವಾಲು. ಇಷ್ಟೆಲ್ಲ ಸಂಕೀರ್ಣತೆಯ ಮಧ್ಯೆ ವರ್ಣ ಇವತ್ತಿಗೂ ನಿಂತಿದೆ, ಮುಂದೂ ನಿಲ್ಲುತ್ತೆ ಅಂತಂದ್ರೆ ಅದಕ್ಕೆ ಇರುವಂತಹ ಶಕ್ತಿನೇ ಹೊರತು ಇನ್ಯಾವುದು ಅಲ್ಲ ಅಂತ ಅನಿಸುತ್ತೆ. ಅಚ್ಚುಕಟ್ಟಾದ ಕಾರ್ಯಕ್ರಮ ಶೈಲಜಾ ಅವರದು. ಸರಳವಾದಂತಹ ಐಟಮ್ಸ್ ಅನ್ನ ಆರಿಸ್ಕೊಂಡು ತುಂಬಾ ಬುದ್ಧಿವಂತಿಕೆಯಿಂದನೂ ಕೂಡ ಪುಲ್ಕೇಶಿ ಅವರು ಐಟಮ್ಸ್ ಅನ್ನ ಸೆಲೆಕ್ಟ್ ಮಾಡಿದ್ದಾರೆ. ಅವರಿಗೆ ಸಹಕಾರ ಕೊಡಬೇಕು, ಆರಾಮಾಗಿ ಮಾಡಬೇಕು ಅನ್ನುವಂತಹ ಒಂದು ವ್ಯವಸ್ಥೆಯನ್ನು ತಲೆಯಲ್ಲಿ ಇಟ್ಕೊಂಡು ಮಾಡಿದ್ದಾರೆ. ಅದು ಅವರ ನಿಜವಾದ ಗುರುವಿನ ಗುಣವನ್ನ ತೋರಿಸುತ್ತೆ. ನಾನೇನೋ ಒಂದು ಸ್ಟ್ಯಾಂಡರ್ಡ್ ಫಿಕ್ಸ್ ಮಾಡಿ ಎಲ್ಲದಕ್ಕೂ ಎಲ್ಲ ಶಿಷ್ಯರು ಬರಬೇಕು ಅನ್ನೋದಲ್ಲ. ಎಲ್ಲ ಇತಿಮಿತಿಗಳನ್ನ ಹೊಂದಿರುವಂತಹ ಶಿಷ್ಯರನ್ನು ಕೂಡ ಹೇಗೆ ತಯಾರು ಮಾಡಬೇಕು ಅನ್ನೋ ಸವಾಲನ್ನ ತುಂಬಾ ಯಶಸ್ವಿಯಾಗಿ ಪುಲ್ಕೇಶಿ ಅವರು ಸ್ವೀಕರಿಸಿ ಯಶಸ್ವಿಯಾಗಿದ್ದಾರೆ ಅನ್ನೋದು ನನ್ನ ಮಾತು. ಈ ವೇದಿಕೆಯಿಂದ ಹೇಳ್ತಾ ಇದ್ದೀನಿ. ಪುಲ್ಕೇಶಿ ಅವರು ಇವತ್ತು ನಿನ್ನೆಯ ಪರಿಚಯ ಅಲ್ಲ, ಒಟ್ಟಾಗಿ ವೇದಿಕೆ ಮೇಲೆ ನರ್ತನ ಮಾಡೋದ್ರಿಂದ ಹಿಡಿದು ನನ್ನ ಅನೇಕ ನೃತ್ಯ ನಾಟಕಗಳು ನೃತ್ಯ ರೂಪಕಗಳ ಕೊರಿಯೋಗ್ರಫಿನಲ್ಲಿ ಪ್ರಮುಖ ಪಾತ್ರಗಳನ್ನ ವಹಿಸಿ ನನ್ನ ನೃತ್ಯ ರೂಪಕಗಳಿಗೆ ಒಂದು ವಿಶೇಷ ಮೆರಗನ್ನ ತಂದುಕೊಟ್ಟಿರುವಂತಹ ಆತ್ಮೀಯರು. ಹಾಗಾಗಿ ಆತ್ಮೀಯರ ಜೊತೆಯಲ್ಲಿ ಇವತ್ತಿರಬೇಕು ಅನ್ನುವಂತಹ ಆಸೆಯಿಂದನೇ ನಾನು ಈ ಕಾರ್ಯಕ್ರಮಕ್ಕೆ ಬಂದೆ. ಪುಲ್ಕೇಶಿ ಅವರಿಗೆ ನನ್ನ ವೈಯಕ್ತಿಕವಾದಂತಹ ಕೃತಜ್ಞತೆಗಳು. ನನ್ನನ್ನು ಇಲ್ಲಿ ಬರಮಾಡಿಕೊಂಡಿದ್ದರು. ಜಯ. ಧನ್ಯವಾದಗಳು ಮೇಡಮ್. ರೂಪಮುಜೂಚಿ ಒಲಚ್ಚಿ ಒಚ್ಚಿತಿನಿಯ ವರ್ಣದ ಬಗ್ಗೆ ಪ್ರಸ್ತಾಪ ಮಾಡಿದ್ರು ಗುರುಗಳು. ಇವತ್ತು ಆರಂಭದಲ್ಲಿ ನಾನು ರುಕ್ಮಿಣಿ ದೇವಿ ಅರುಂಡೇಲ್ ಅವರ ಬಗ್ಗೆ ಬೇಕು ಅಂತಾನೆ ಪ್ರಸ್ತಾಪ ಮಾಡಿದೆ. ಎರಡು ಕಾರಣ, ಒಂದು ರೂಪಮುಜೂಚಿ ಇದೆ ಅನ್ನೋದು, ಇನ್ನೊಂದು ಶೈಲಜಾ ಗೃಹಿಣಿಯಾಗಿ ನರ್ತನ ಮಾಡ್ತಾ ಇದ್ದಾಳೆ ಅನ್ನೋದು. ಈ ರೂಪಮುಜೂಚಿ ವರ್ಣವನ್ನ ಕುರಿತಾಗಿ ನಮ್ಮ ನಾಡಿನ ಒಬ್ಬ ಪ್ರತಿಭಾವಂತ ನರ್ತಕಿ ವೀಣಾ ಶೇಷಾದ್ರಿ ಅವರು ಒಂದು ಲೆಕ್ಚರ್ ಡೆಮಾನ್ಸ್ಟ್ರೇಷನ್ ಆಯೋಜನೆ ಮಾಡಿದ್ರು. ಜಯಚಂದ್ರನ್ ಅನ್ನುವಂತಹ ಒಬ್ಬರು ವಿದ್ವಾಂಸರು
ಒಬ್ಬ ನರ್ತಕಿನ ಕರ್ಕೊಂಡ್ಬಂದು ರುಕ್ಮಿಣಿ ದೇವಿಯರುಂಡೆಯವರು ಹೇಗೆ ಯಾವ ಹಿನ್ನೆಲೆಯನ್ನು ಇಟ್ಕೊಂಡು ನೃತ್ಯ ಸಂಯೋಜನೆ ಮಾಡ್ತಾರೆ ಅಂತ ವಿಸ್ತೃತವಾದಂತಹ ಸುಮಾರು 1.5 ಗಂಟೆ ಒಂದು ವರ್ಣದ ಬಗ್ಗೆ ಅವರು ಡೆಮಾನ್ಸ್ಟ್ರೇಟ್ ಮಾಡಿದಂತಹದ್ದು. ಆ ಹಿನ್ನೆಲೆಯಲ್ಲಿ ಬಹುಶಃ ಕಲಾಕ್ಷೇತ್ರ ಪದ್ಧತಿಯಲ್ಲಿ ಅವರು ಒರಿಜಿನಲ್ ಏನಿದೆ ಅದನ್ನ ಬದಲಿಸದೆ ಕಲಾವಿದರಿಗೆ ಸಂಯೋಜನೆ ಮಾಡೋ ಸಾಮರ್ಥ್ಯ ಇದ್ರೆ ಹೊಸ ಹೊಸ ಕೃತಿಗಳನ್ನ ಸಂಯೋಜನೆ ಮಾಡ್ತಾರೆ, ಹಿಂದಿನವರು ಸಂಯೋಜನೆ ಮಾಡಿರೋದನ್ನ ಬದಲಿಸೋಲ್ಲ. ಇಲ್ಲೂ ಕೂಡ ಮುಕ್ಕಾಲು ಭಾಗ ಪುಲಕೇಶಿ ಅವರು ರುಕ್ಮಿಣಿ ದೇವಿ ಎರೊಂಡೆಲ್ ಅವರ ಸಂಯೋಜನೆಯನ್ನೇ ಬಳಸ್ಕೊಂಡಿದ್ದಾರೆ ಅಂತ ನಾನು ಅನ್ಕೊಂಡು ಸುಧೀರ್ ಅವರು ಬಳಸ್ಕೊಂಡಿದ್ದಾರೆ ಅಂತ ನಾನು ಅನ್ಕೊಂಡಿದ್ದೇನೆ. ಅಲ್ಲಿ ಅವರು ಒಂದು ಜನಿವಾರವನ್ನ ತೋರಿಸ್ತಾರೆ. ಆ ಸಂದರ್ಭದಲ್ಲಿ ಜಯಚಂದ್ರನ್ ಅವರು ಹೇಳಿದ್ದು, ರುಕ್ಮಿಣಿ ದೇವಿ ಎರೊಂಡೆಲ್ ಅವರು ಆ ವಿಗ್ರಹನ ನೋಡಕ್ ಹೋದಾಗ ಆ ವಿಗ್ರಹವನ್ನ ಸುತ್ತ ನೋಡ್ತಾ ಬರ್ತಾರೆ, ಅವರಿಗೆ ಜನಿವಾರ ಹಿಂದೆ ಮಾತ್ರ ಕಾಣಿಸುತ್ತೆ, ಮುಂದೆ ಯಾಕೆ ಕಾಣಲ್ಲ ಅಂದ್ರೆ ಅಲಂಕಾರ ಮಾಡಿರ್ತಾರೆ, ಒಡವೆಗಳು ಹಾರ ಎಲ್ಲ ಅಲಂಕಾರ ಮಾಡಿರೋದ್ರಿಂದ ಜನಿವಾರದ ಸೌಂದರ್ಯ ಹಿಂದೆಯಿಂದ ಕಾಣಿಸುತ್ತೆ ಅಂತ ಕಂಪೋಸ್ ಮಾಡಿದ್ರು ಅನ್ನುವಂತಹದ್ದು. ಇನ್ನೊಂದು ಈ ಮುದ್ರೆಯನ್ನ ತೋರಿಸ್ತಾರೆ. ಶಿವ ಬಂದಿರೋದ್ರಿಂದ ಸಾಮಾನ್ಯವಾಗಿ ನಾವು ಅದನ್ನ ನಂದಿ ಅನ್ಕೊಂಡ್ಬಿಡ್ತೀವಿ, ಅವರು ಜಿಂಕೆಯನ್ನ ತೋರಿಸಿ ನನ್ನ ಚಾಂಚಲ್ಯವನ್ನ ನಿಗ್ರಹಿಸು ಅನ್ನುವಂತಹದ್ದನ್ನ ಅವರು ಸಂಯೋಜನೆ ಮಾಡಿರುವಂತಹದ್ದು. ಬಹುಶಃ ಆ ಒಂದು ಡೆಮಾನ್ಸ್ಟ್ರೇಷನ್ ನೋಡಿದ ಮೇಲೆ ನನಗೆ ರೂಪಮುಜೂಚಿ ವರ್ಣದ ಬಗ್ಗೆ ಗೌರವ ಇನ್ನೂ ಜಾಸ್ತಿ ಆಯಿತು, ಕಲಾಕ್ಷೇತ್ರ ಸಂಯೋಜನೆಗಳ ಬಗ್ಗೆ ಪ್ರೀತಿ ಇನ್ನೂ ಜಾಸ್ತಿ ಆಯಿತು ಅಂತ. ಇವಾಗ ನೀವು ಆ ವರ್ಣದ ಬಗ್ಗೆ ಪ್ರಸ್ತಾಪ ಮಾಡಿದ್ದಕ್ಕೆ ಈ ವಿಚಾರವನ್ನು ತಮ್ಮ ಜೊತೆ ಹಂಚಿಕೊಂಡೆ ನಾನು. ಧನ್ಯವಾದಗಳು ಮೇಡಮ್, ತಾವು ಕಾರ್ಯಕ್ರಮದ ಭಾಗವಾಗಿರೋದಕ್ಕೆ. ಇನ್ನು ನಮ್ಮ ಅಧ್ಯಕ್ಷರಿಂದ ಅವರ ಅಭಿಪ್ರಾಯಗಳಿಗೋಸ್ಕರ ನಾನು ವಿನಂತಿ ಮಾಡ್ತಾ ಇದ್ದೇನೆ. ಎಲ್ಲ ಗಣ್ಯರಿಗೆ ಸಹೃದಯರಿಗೆ ನಮಸ್ಕಾರ. ಇವತ್ತು ನನಗೆ ಅತ್ಯಂತ ಸಂತೋಷದ ದಿನ. ಒಂದು, ನಮ್ಮ ಶಾಂತಲಾ ಅಕಾಡೆಮಿಯ 25ನೇ ರಂಗ ಪ್ರವೇಶ. ಎರಡನೇದು, ನನ್ನ ಸಂತತಿ 1000 ಅನ್ನುವ ಅನುಭವ. ಅಂದ್ರೆ ನಾನು ರಂಗ ಪ್ರವೇಶ ಮಾಡಿದಾಗ 30 ದಾಟಿದ್ದೆ, ಮದುವೆ ಆದ ಮೇಲೆ ಮಕ್ಕಳಾದ ಮೇಲೆ ನೃತ್ಯ ಕಲಿಯಕ್ಕೆ ಹೋಗಿದ್ದೆ. ಆಗ ನನ್ನ ರಂಗ ಪ್ರವೇಶದಲ್ಲಿ ಯಾವ ರೀತಿ ಒಳಗಡೆ ನನಗೆ ಆತಂಕ ಇತ್ತು, ಗುರುಗಳಿಗೆ ಆತಂಕ ಇತ್ತು, ಇವಳು ಏನು ಮಾಡ್ಬಿಡ್ತಾಳೋ ಅಂತ ಮೇಡಮ್ ಹೇಳಿದಾಗ ಸ್ವಲ್ಪ ಆ ಕಡೆ ತಿರುಕೊಂಡು ನಟುವಾಂಗವನ್ನ ಮಾಡ್ತಾ ಇದ್ರು ಅಂತ. ಆಗ ನಮ್ಮ ಅತಿಥಿಗಳಾಗಿ ಬಂದವರು ಡಾಕ್ಟರ್ NS ಲಕ್ಷ್ಮೀನಾರಾಯಣ ಭಟ್ಟ, ನಮ್ಮ ಮೇಷ್ಟ್ರು ಕವಿಗಳು. ಅವ್ರು ಒಂದ್ ಮಾತು ಹೇಳಿದ್ರು, ಯಾಕಿದನ್ನ ಪ್ರಸ್ತಾಪಿಸ್ತಿದ್ದೀನಿ ಅಂದ್ರೆ, ಅವ್ರು ಹೇಳಿದ್ರು, ಸಂಸಾರ ಸಕಲಕ್ಕೂ ಸಮಾಪ್ತಿ ಅಂತ ಸಂಸ್ಕೃತದಲ್ಲಿ ಹೇಳ್ತಾರೆ. ಒಂದು ಹೆಣ್ಣು ಮದುವೆಯಾಗಿ ಮಗುವಾಗಿ ಸಂಸಾರವನ್ನ ಹೆಗಲಿಗೆ ಹೊತ್ಕೊಂಡ್ಲು ಅಂದ್ರೆ ಅವಳೊಳಗಿರೋ ಕಲೆ ಸಂಗೀತ ನೃತ್ಯ ಎಲ್ಲ ಸಮಾಪ್ತಿ ಅಂತ ಒಂದು ಮಾತಿದೆ. ಆದ್ರೆ ನಮ್ ಕಮಲ ಅದನ್ನ ಮೀರಿದ್ಲು. ನಾನೀಗ ಶೈಲಜನ್ ಬಗ್ಗೆ ಹೇಳ್ತಾ ಇದ್ದೀನಿ ಅಂದ್ರೆ, ಉದ್ಯೋಗನೂ ಮಾಡಿಕೊಂಡು ಸಂಸಾರವನ್ನು ಅಚ್ಚುಕಟ್ಟಾಗಿ ನಿರ್ವಹಿಸಿ ಮಕ್ಕಳನ್ನೂ ನೋಡಿಕೊಂಡು ಧೈರ್ಯವಾಗಿ ರಂಗ ಪ್ರವೇಶ ಮಾಡಿದ ಶೈಲಜಾಗೆ ನನ್ನ ಸಂತತಿ 1000 ಅಂತ ಹೇಳಿದ್ದು ಆ ದೃಷ್ಟಿಯಿಂದ ತುಂಬಾ ತುಂಬಾ ಖುಷಿ ಆಯ್ತು ನನಗೆ. ಯಾಕೆ ಅಂದ್ರೆ ಇದೊಂದು ದೊಡ್ಡ ಸವಾಲು. ಆದ್ರೆ ಒಂದು, ಅಲ್ಲಿ ನನ್ನ ಗಂಡನಿಗೆ ಏನು ಡಾನ್ಸ್ ಗೊತ್ತಿರ್ಲಿಲ್ಲ, ಆದ್ರೂ ಭಯ ಪಟ್ಕೊಂಡು ಸ್ಟೇಜ್ ಹಿಂದೆ ಓಡಾಡ್ತಿದ್ರು. ಇಲ್ಲಿ ಏನು ಅಂದ್ರೆ, ಒಬ್ಬ ದೊಡ್ಡ ಪರಿಣಿತ ಗೈನಕಾಲಜಿಸ್ಟ್ ತನ್ನ ಹೆಂಡತಿಯ ಚೊಚ್ಚಿಲ ಹೆರಿಗೆಯನ್ನ ತಾನೇ ಮಾಡ್ತೀನಿ ಅಂತ ಹೊರಟ್ಬಿಟ್ಟಿದ್ರು. ಯಾಕೆಂದ್ರೆ ಡಾಕ್ಟರ್ಗಳು ಗೊತ್ತಲ್ಲ, ನೆಂಟ್ರನ್ ನೋಡಲ್ಲ, ಬಂಧುವನ್ನ ನೋಡಲ್ಲ. ಯಾಕೆಂದ್ರೆ ಒಳಗಡೆ ಏನಾಗ್ತಾ ಇರುತ್ತೆ, ನೀವು ಪುಲಿಕೇಶಿ ಅವ್ರನ್ನ ಇವತ್ ಗಮನಿಸಿರ್ಬೇಕು, ಯಾವಾಗ್ಲೂ ಇದ್ದಿದ್ದಕ್ಕಿಂತ ಭಿನ್ನವಾಗಿ ಕಾಣಿಸ್ತಾ ಇದ್ರು. ಒಳಗಡೆ ಒಂದು ಸಣ್ಣ ಆತಂಕ, ನನ್ನ ಹೆಂಡತಿಗೆ ಇಷ್ಟೆಲ್ಲ ತಯಾರು ಮಾಡಿದಾಗ ಏನಾದ್ರು ಮಾಡ್ಬಿಟ್ರಿ ಅನ್ನುವ ಒಂದು, ಆಮೇಲೆ ಇಲ್ಲಿಂದ ಸಮಾಧಾನ ಸಮಾಧಾನ ಅಂತ ಹೇಳ್ತಿದ್ರು. ನನಗೆ ಆಕ್ಚುಲಿ ಪುಲಿಕೇಶಿಗೆ ಸಮಾಧಾನ ಸಮಾಧಾನ ಅಂತ ಹೇಳ್ಬೇಕು ಅನ್ನಿಸ್ತಾ ಇತ್ತು. ಇದೊಂದು ಬಹಳ ಖುಷಿ, ಇಂತಹ ಘಟನೆಗಳು ಸಿಕ್ಕೋದೇ ಇಲ್ಲ, ವೆರಿ ರೇರ್, ವೆರಿ ರೇರ್. ನನಗೆ ಇವತ್ತು ಶೈಲಜ ಬಗ್ಗೆ ಎಷ್ಟು ಸಂತೋಷ ಆಗಿದ್ಯೋ,
ಶೈಲಜಾನ ಹೀಗೆ ಸ್ಟೇಜ್ಗೆ ತಂದು ತಯಾರು ಮಾಡಿ ಎಂಎ ಓದ ಕಳಿಸಿ ಹೆಣ್ಣು ಮಕ್ಕಳನ್ನ ಸರಿ ಸಮಾನವಾಗಿ ನಿಲ್ಲಿಸ್ತೀನಿ ಅಂತ ಹೊರಟಿರೋ ಪುಲಿಕೇಶಿ ನಿಜವಾಗಿ ಇಮ್ಮಡಿ ಪುಲಿಕೇಶಿ. ತುಂಬಾ ನನ್ಗೆ ಪಂಪನಲ್ಲಿ ಒಂದು ಪದ್ಯ ಬರುತ್ತೆ, ಸಂಸಾರ ಹೇಗಿದೆ ಅನ್ನೋದನ್ನ ಅದನ್ನ ನಮ್ಮ ಮೇಷ್ರು ಆ ಪದ್ಯವನ್ನ ಬಳಸಿ ಹೇಳ್ತಿದ್ರು. ಆಕ್ಚುಲಿ ಇದು ನೃತ್ಯಕ್ಕೆ ಸಂಬಂಧಪಟ್ಟಿದ್ದು. ಅದನ್ನು ಓದಿ ನಾನು ಮಾತು ಮುಗಿಸ್ತೀನಿ. ಕುಡುಪಂ ಕೈಯುಂ ಜತಿಯೋಳ್ ತಡ ತಡವರೇ ವಾದಕಂಗೆ ಪುರುವಿಂ ಜತಿಯಂ ತೊಡರದೆ ನಡೆಸಿ ಪುರ್ವದೇ ಕುಡುಪೆನೆ ನರ್ತಕಿಯೋ ಸಭೆಗೆ ವಾದಕಿಯಾದಳ್. ಇಲ್ಲಿ ಸಂಸಾರ ಹೇಗಿರುತ್ತೆ ಅನ್ನ ಕೇಳ್ತಾರೆ, ಕೈಯಲ್ಲಿ ವಾದನ ದಂಡ ಇದೆ, ಆದರೆ ಕೈ ಜತಿ ತಡೀತಾ ಇದೆ, ಆತಂಕದಿಂದ ತಡೆದು ತಡೆದು ಬರ್ತಾ ಇದೆ. ಆಗ ಹೆಂಡತಿ ಏನ್ ಮಾಡ್ತಾಳೆ ಅಂದ್ರೆ ತನ್ನ ಹುಬ್ಬಿನಲ್ಲಿಯೇ ಜತಿ ಸ್ವರವನ್ನ ನಟಿಸ್ಬಿಡ್ತಾಳೆ. ಹುಬ್ಬಿನಲ್ಲಿಯೇ ಜತಿ ಸ್ವರವನ್ನ ನಟಿಸಿ ಆ ಗಂಡನ ಆತಂಕವನ್ನ ಅರ್ಥ ಮಾಡಿಕೊಂಡು ತಾನೇ ಸಭೆಗೆ ವಾದಕಿಯಾಗ್ಬಿಡ್ತಾಳೆ. ಇಲ್ಲಿ ಇನ್ನೊಂದು ರಿವರ್ಸ್, ಅತ್ತ ಹೆಂಡತಿ ಸ್ವಲ್ಪ ಆತಂಕ ಪಟ್ಟಾಗ ಗಂಡನೇ ಇಡೀ ಇದನ್ನ ಒಂದು ನಿಯಂತ್ರಣಕ್ಕೆ ತಗೊಳ್ಳುವಂತಹ ದೃಶ್ಯ. ಇದೆಲ್ಲ ಅಪೂರ್ವವಾದ ದೃಶ್ಯ. ಇಷ್ಟು ಮಾತಾಡ್ತೀನಿ, ಇದೊಂದು ಅಪೂರ್ವ ಸಂಜೆ, ನನ್ನ ಮನಸ್ಸಿಗೆ ಸಂತೋಷ ಕೊಟ್ಟ ಸಂಜೆ. ನರ್ತನದ ಬಗ್ಗೆ ಜ್ಯೋತಿ ಪಟ್ಟಾಭಿರಾಮ್ ಇದ್ದಾರೆ, ರಾಧಾ ಶ್ರೀಧರ್ ಮೇಡಮ್ ಕೂತಿದ್ದಾರೆ, ನಾನೇನು ಮಾತಾಡ್ಲಿ? ನಾನು ರಂಗಪ್ರವೇಶ ಆದ್ಮೇಲೆ ಸ್ವಲ್ಪ ದಿನ ನೃತ್ಯ ಮಾಡಿ ಓಡಿ ಹೋದವಳು, ಹೆದರಿ ಇದರ ಕಾಂಪ್ಲೆಕ್ಸಿಟಿಗೆ ಹೆದರಿ ಓಡಿ ಹೋದವಳು. ಇವತ್ತು ಧೈರ್ಯವಾಗಿ ಕೂತ್ಕೊಂಡು ನಾನೇನು ವಿಮರ್ಶೆ ಮಾಡಲ್ಲ, ಶೈಲಜನ ಧೈರ್ಯವನ್ನ ಬಹಳ ಮೆಚ್ಕೊಂಡಿದ್ದೀನಿ, ತುಂಬಾ ಸಂತೋಷ. ಇಬ್ಬರು ದಂಪತಿಗಳಿಗೆ ಒಳ್ಳೇದಾಗ್ಲಿ, ನಮಸ್ಕಾರ. ಕಮಲಾ ಮೇಡಮ್ ಅವರು ಮಾತಾಡುವಾಗ ನನಗೆ ಯಾವಾಗ್ಲೂ ಅನ್ನಿಸ್ತಿರುತ್ತೆ, ಅವ್ರಿಗಿನ್ನ ಒಂದು 20 ವರ್ಷ ಕಮ್ಮಿ ಇದ್ದು ಅವರ ವಿದ್ಯಾರ್ಥಿ ಆಗ್ಬೇಕಾಗಿತ್ತು ನಾನು ಅಂತ. ಅಷ್ಟು ಸೊಗಸಾಗಿ ಅವ್ರಿಗೆ ಇಮ್ಯಾಜಿನ್ ಮಾಡ್ಕೊಳ್ಳಿ, ಅವ್ರ ಕ್ಲಾಸಲ್ಲಿ ಹೆಂಗ್ ಪಾಠ ಮಾಡ್ತಿದ್ರು, ಮಕ್ಕಳು ಎಷ್ಟು ಆಸಕ್ತಿಯಿಂದ ಕೇಳ್ತಿದ್ರು ಅಂತ. ಆ ಅವಕಾಶ ನಮಗ್ ಸಿಕ್ಕಿಲ್ವಲ್ಲ ಅಂತ. ಇಬ್ರು ಉಪನ್ಯಾಸಕರೇ, ಅವರು ಇಂಗ್ಲಿಷ್ ಸಾಹಿತ್ಯದ ಉಪನ್ಯಾಸಕಿ, ಇವರು ಕನ್ನಡ ಸಾಹಿತ್ಯದ ಉಪನ್ಯಾಸಕಿ. ಒಬ್ಬ ಬೇರೆ ಬೇರೆ ವಿಧಾನ, ಅವರು ತುಂಬಾ ಸಮಾಧಾನವಾಗಿ ಮಕ್ಕಳಿಗೆ ಕಲಿಸುವಂತಹ ಸ್ವಭಾವ ಜ್ಯೋತಿದು, ಇವರು ತಮ್ಮ ಹಾವಭಾವಗಳನ್ನ ಬಳಸಿ ಬಹಳ ಉತ್ಸಾಹದಿಂದ ಕಲಿಸುವಂತಹ ಸ್ವಭಾವದವರು. ಆ ಹಿನ್ನೆಲೆಯಲ್ಲಿ ನೀವು ಹೆದರಿ ಓಡಿ ಹೋಗಿಲ್ಲ ಮೇಡಮ್ ನೃತ್ಯಕ್ಕೆ, ಆದ್ರೆ ಸಾಹಿತ್ಯ ನಿಮ್ಮನ್ನ ಸೆಳೀತಾ ಇತ್ತು, ಹಾಗಾಗಿ ಹೋಗಿದ್ದೀರಿ ಅಷ್ಟೇನೇನೆ ಅನ್ನುವಂತಹದ್ದು ನಮಗೆ ಗೊತ್ತಿದೆ. ಒಟ್ಟಿನಲ್ಲಿ ಒಂದು ರೀತಿಯ ಉಪನ್ಯಾಸ ಮಾಲಿಕೆ ಇವತ್ತಾದದ್ದಂತಹದ್ದು. ಇಬ್ಬರು ಕೂಡ ಬಹಳಷ್ಟು ವಿಚಾರಗಳನ್ನ ನಮ್ಮ ಜೊತೆ ಹಂಚಿಕೊಂಡು ನಮ್ಮ ಜ್ಞಾನವನ್ನ ವಿಸ್ತರಿಸಿದ್ದೀರಿ. ತಮ್ಮಿಬ್ಬರಿಗೂ ಕೂಡ ಉತ್ಪೂರ್ವಕವಾದಂತಹ ಧನ್ಯವಾದ. ರಂಗಪ್ರವೇಶ ಮಾಡಿದಂತಹ ಕಲಾವಿದರುಗಳಿಗೆ ಒಂದು ಅಭಿನಂದನಾ ಪತ್ರವನ್ನು ನೀಡಿ ಅವರ ರಂಗಪ್ರವೇಶವನ್ನು ದೃಢೀಕರಿಸುವಂತಹ ಒಂದು ಸಂಪ್ರದಾಯ ನೃತ್ಯ ಶಾಲೆ ಶಾಂತಲಾ ಆರ್ಟ್ಸ್ ಅಕಾಡೆಮಿ ಮಾಡಿಕೊಂಡು ಬಂದಿದೆ. ಆ ಹಿನ್ನೆಲೆಯಲ್ಲಿ ಇವತ್ತು ರಂಗಪ್ರವೇಶ ಮಾಡಿದಂತಹ ಶ್ರೀಮತಿ ಶೈಲಜಾ ಪುಲಿಕೇಶಿ ಅವರಿಗೂ ಕೂಡ ಈ ಒಂದು ಪ್ರಮಾಣ ಪತ್ರದ ದೃಢೀಕರಣ ದಯಮಾಡಿ ಅವರು ವೇದಿಕೆಗೆ ಬಂದು ಸ್ವೀಕರಿಸಬೇಕು ಅಂತ ನಾನು ವಿನಂತಿ ಮಾಡ್ತಾ ಇದ್ದೇನೆ. ಹಾಗೆ ನೃತ್ಯ ಶಾಲೆಯಲ್ಲಿ ಶೈಲಜಾ ಅವರ ಜೊತೆ ಕಲಿತಾ ಇರುವಂತಹ ಅವರೆಲ್ಲರ ಸಹಪಾಠಿಗಳು ಅವರೆಲ್ಲರೂ ಕೂಡ ಒಂದು ಉಡುಗೊರೆಯನ್ನ ನೀಡಬೇಕು ಶೈಲಜಾಗೆ ಅಂತ ಅಪೇಕ್ಷೆ ಪಟ್ಟಿದ್ದಾರೆ. ಅವರು ವೇದಿಕೆಗೆ ಬಂದು ಆ ಉಡುಗೊರೆಯನ್ನ ನೀಡಬಹುದು ಅಂತ ನಾನು ವಿನಂತಿ ಮಾಡ್ತಾ ಇದ್ದೇನೆ.
ಆಸ್ ಯೂಶುವಲ್ ನಿರೂಪಣೆಯಲ್ಲಿ ಬಹಳ ಸೊಗಸಾದಂತಹ ನಿರೂಪಣೆಯನ್ನು ಮಾಡಿದಂತಹ ಆತ್ಮೀಯ ಶ್ರೀಯುತ ಷಡಾಕ್ಷರಿಯವರಿಗೆ ನಮ್ಮ ಗೌರವ ಸಮರ್ಪಣೆ. ದಯವಿಟ್ಟು ಸ್ವೀಕರಿಸಬೇಕಂತ ಹೇಳಿ ಕೇಳಿದ್ದೇವೆ. ಇನ್ನು ಎರಡನೇ ಅವಧಿಗೆ ನಾವು ವೇದಿಕೆಯನ್ನು ಸಿದ್ಧಗೊಳಿಸ್ತೀವಿ. ಅತಿಥಿಗಳಿಬ್ಬರಿಗೂ ಕೂಡ ವಂದನೆಗಳನ್ನು ಸಲ್ಲಿಸ್ತಾ ಇದ್ದೇವೆ. ಬಂಧುಗಳೇ, ಇನ್ನು ಮೂರು ಕೃತಿಗಳಿದ್ದಾವೆ. ಮೂರು ಕೂಡ ಒಂದು 8-10 ನಿಮಿಷದ ಅವಧಿಯ ಒಂದೊಂದು ಕೃತಿಗಳು. ದಯಮಾಡಿ ತಾವು ಮೂರು ಕೃತಿಗಳನ್ನ ವೀಕ್ಷಣೆ ಮಾಡಿ ತೆರಳಬೇಕು ಅನ್ನುವಂತಹ ವಿನಂತಿಯನ್ನ ಮಾಡಿಕೊಳ್ತಾ ಇದ್ದೇನೆ. ಕನ್ನಡ ಸಾರಸ್ವತ ಲೋಕಕ್ಕೆ ಭಾಗವತವನ್ನು ಹೋಲುವ ಮಂಕುತಿಮ್ಮನ ಕಗ್ಗವನ್ನು ಕೊಟ್ಟಂತಹ ಡಾಕ್ಟರ್ ಡಿ ವಿ ಗುಂಡಪ್ಪನವರು ತಮ್ಮ ಅಂತಃಪುರ ಗೀತೆಗಳ ಮೂಲಕ ಜಯದೇವನ ಗೀತ ಗೋವಿಂದವನ್ನ ಸ್ಪರ್ಶಿಸುತ್ತಾರೆ. ಗೀತ ಗೋವಿಂದದಲ್ಲಿ ರಾಧಾಕೃಷ್ಣರು ಪರಮಾತ್ಮ ಜೀವಾತ್ಮರಾದರೆ, ಅಂತಃಪುರ ಗೀತೆಗಳಲ್ಲಿ ಬೇಲೂರು ದೇವಸ್ಥಾನದ ಶಿಲಾಬಾಲಿಕೆಯರು ಮತ್ತು ಶ್ರೀ ಚನ್ನಕೇಶವ ಸ್ವಾಮಿ ಜೀವಾತ್ಮ ಪರಮಾತ್ಮರಾಗುತ್ತಾರೆ. ದೇವಾಲಯದಲ್ಲಿ ಕಲ್ಲಿನಲ್ಲಿ ಕಡೆದಿರುವ ಮದಲಿಕೆಯರನ್ನು ಜೀವಂತವಾಗಿಸುವ ಡಿವಿಜಿಯವರ ಕಲ್ಪನೆಯೇ ಮನಮೋಹಕ. ಈ ಹಿನ್ನೆಲೆಯಲ್ಲಿ ಮುಂದೆ ಒಂದು ಅಂತಃಪುರ ಗೀತೆ. ಬೇಲೂರು ದೇವಾಲಯದ ಮದನಿಕೆಯೊಬ್ಬಳು ಜೀವ ತಳೆದು ಬಂದಿದ್ದಾಳೆ. ಕವಿ ಇವಳಿಗೆ ಕೊಟ್ಟಿರುವ ಹೆಸರು ನಾಗವೈಣಿಕೆ. ಇವಳು ಸರ್ಪ ವಿನ್ಯಾಸದ ವೀಣೆಯನ್ನು ನುಡಿಸುತ್ತಿದ್ದಾಳೆ. ಕವಿ ಹೇಳುತ್ತಿದ್ದಾರೆ, ಹೇ ನಾಗವೈಣಿಕೆ, ನಾಗವೀಣೆಯನ್ನು ಪಿಡಿದು ರಮ್ಯ ಗಾನವನ್ನ ಹೊಮ್ಮಿಸುತ್ತಿರುವೆ. ನಿನ್ನ ನಗು ಮುಖದಲ್ಲಿ ಕಾಂತಿ ಪ್ರಕಾಶಿಸುತ್ತಿರುವುದು, ನಿನ್ನ ಗಾನದ ಧ್ವನಿ ಈ ಮರ್ತ್ಯಲೋಕಕ್ಕೆ ಅತಿಶಯವಾದುದು. ನಿನ್ನ ಶರೀರಾಕೃತಿ ಸಮಪ್ರಮಾಣದಲ್ಲಿದೆ, ನೀನು ಅತಿ ಸಂತೋಷದಾಯಕಳು. ನಿನ್ನ ಪಾದಗಳ ಗೆಜ್ಜೆ ಝುಂಝುಣು ಎಂದು ನಿನಿದನಿಸುತ್ತಿವೆ. ನಿನ್ನ ಮೊಗದಲ್ಲಿ ನಗು ಮಧುರವಾಗಿದೆ, ಶೃಂಗಾರ ನುಡಿಯವಳು ನೀನು. ಈ ನೃತ್ಯ ನಿನಗೆ ಊಳಿಗವೇ? ಅದರಲ್ಲೇ ನಿನಗೆ ತೃಪ್ತಿಯೇ? ಜೀವಿಗಳಿಗೆ ರತಿಯಾಗಿ ಬಂದ ನಿನಗೆ ಇನ್ನೇನು ಬೇಕಾಗಿದೆಯೇ? ಪ್ರಣಯ ಪಟು ಕೇಶವನ ಕಾಮಿನಿಯೇ ಎಂದೆಲ್ಲ ವರ್ಣಿಸುತ್ತಿದ್ದಾರೆ, ಪ್ರಶ್ನಿಸುತ್ತಿದ್ದಾರೆ. ಎಂಎ ತರಗತಿಯಲ್ಲಿ ಶೈಲಾಜಾರಿಗೆ ಈ ಅಷ್ಟಪದಿಯನ್ನು ಅಲ್ಲಿನ ಪ್ರೊಫೆಸರ್ ಡಾಕ್ಟರ್ ರಶ್ಮಿ ಪ್ರಸಾದ್ ಪಾಠ ಮಾಡಿದ್ದಾರೆ. ರಾಗ ಪಂತುವರಾಳಿ ಮತ್ತು ಆದಿತಾಳದಲ್ಲಿ ಅಂತಃಪುರ ಗೀತೆ ಧೃತನಾಗವೀಣೆ ಶ್ರುತಿ ರಮ್ಯ ಗಾನೆ.
ನಮ್ಮೆಲ್ಲರ ಗಮನಕ್ಕೆ ಈಗಾಗಲೇ ತಂದಿದ್ದೇವೆ. ಶಾಂತಲಾ ಆರ್ಟ್ಸ್ ಅಕಾಡೆಮಿಯ ಆಶ್ರಯದಲ್ಲಿ ನಡೀತಾ ಇರುವಂತಹ 25ನೇ ರಂಗಪ್ರವೇಶ ಇದು. ಈ ಹಾದಿಯಲ್ಲಿ ಕ್ರಮಿಸಿದಂತಹ ಉಳಿದ 24 ಕಲಾವಿದರು ಆ ಕುರಿತಾಗಿ ಒಂದು ಸಾಕ್ಷ್ಯಚಿತ್ರವನ್ನ ನಾವು ನಿರ್ಮಾಣ ಮಾಡಿದ್ದೇವೆ. ದಯಮಾಡಿ ಅದನ್ನ ತಾವು ವೀಕ್ಷಣೆ ಮಾಡಬೇಕು ಅನ್ನುವಂತಹ ವಿನಂತಿ. ಆ ಸಾಕ್ಷ್ಯಚಿತ್ರದ ವೀಕ್ಷಣೆಯ ನಂತರ ಇನ್ನು ಎರಡು ಕೃತಿಗಳನ್ನ ಶೈಲಜಾ ನಮಗೋಸ್ಕರ ಸಾದರಪಡಿಸಲಿದ್ದಾರೆ.
ಕಾರ್ಯಕ್ರಮವನ್ನ ಮುಂದುವರಿಸ್ತಾ ಇದ್ದೇವೆ. ಇನ್ನೆರಡು ನೃತ್ಯ ಬಂಧಗಳನ್ನ ನರ್ತಿಸುವಂತಹದ್ದು ಶೈಲಜಾ.
Hi Shailija. We are wishing all the best for your Arangetram. Exam. Do a good job and enjoy writing the stage, become the great artist. Artists. All the rest. Shailija, Arangetram ge nam kadeyinda shubhashayagalu. Have fun, rock on, and we will see you dance soon. Hi Shailija. Ninna Arangetram ge shubhashayagalu, channa maadu, rock the stage. Hi Chikamma, good luck on your Arangetram and I'm sure that you will be excellent. Congratulations. Okay, we'll be together. All the best. All the best. All the best. ಮುಂದೆ ಸಾದರಗೊಳ್ತಾ ಇದೆ ಒಂದು ವಾತ್ಸಲ್ಯ ಪದ. ಅಭಿನಯ ಪ್ರಧಾನವಾದ ಪದಂಗಳು ಒಂದು ನಿಗದಿತ ಭಾವವನ್ನ ಬಹಳ ಪರಿಣಾಮಕಾರಿಯಾಗಿ ಅಭಿವ್ಯಕ್ತಿಸಲು ಸೂಕ್ತವಾದ ಕೃತಿಗಳು. ಪದಗಳಲ್ಲಿ ಹಲವು ಬಗೆಗಳಿದ್ದಾವೆ. ಶೃಂಗಾರ ಪದ, ವಾತ್ಸಲ್ಯ ಪದ, ಭಕ್ತಿ ಪದ, ವೈರಾಗ್ಯ ಪದ ಮುಂತಾಗಿ. ಅವುಗಳ ಹೆಸರೇ ಅವು ಯಾವ ಭಾವವನ್ನ ಪ್ರತಿನಿಧಿಸುತ್ತವೆ ಎಂಬುದನ್ನು ಹೇಳುತ್ತವೆ. ಆ ಹಿನ್ನೆಲೆಯಲ್ಲಿ ಮುಂದೆ ಸಾದರಗೊಳ್ಳುತ್ತಿದೆ ವಾತ್ಸಲ್ಯ ಪದ. ಹೆಸರೇ ಸೂಚಿಸುವ ಹಾಗೆ ಇಲ್ಲಿ ವಾತ್ಸಲ್ಯವೇ ಸ್ಥಾಯಿ ರಸ. ವಾತ್ಸಲ್ಯ ಎಂದ ಕೂಡಲೇ ನಮ್ಮ ಕಣ್ಣ ಮುಂದೆ ಬರುವುದು ಪುಟ್ಟ ಕೃಷ್ಣ ಮತ್ತು ತಾಯಿ ಯಶೋದೆ. ಈ ಭಾವವನ್ನು ಕುರಿತು ನಮ್ಮ ದಾಸರುಗಳು ಅನೇಕ ಪದಗಳನ್ನು ರಚಿಸಿದ್ದಾರೆ. ಇದು ಅದೇ ರೀತಿಯ ಪದ. ಇಲ್ಲಿರುವುದು ಕೃಷ್ಣ ಯಶೋದೆಯ ಪಾತ್ರಗಳು. ತುಂಟ ಕೃಷ್ಣ ಅಳುತ್ತ ಮನೆಗೆ ಬಂದಿದ್ದಾನೆ. ಅವನ ದುಃಖಕ್ಕೆ ಕಾರಣ ತಿಳಿಯದೆ ಯಶೋದೆ ಕಂಗಾಲಾಗಿದ್ದಾಳೆ. ಮುದ್ದಿಸಿ ರಮಿಸಿ ಕೇಳುತ್ತಾಳೆ, ಯಾಕಳುತ್ತಿರುವೆಯೋ ಗೋಕುಲದೊಡೆಯನೇ, ಸೈರಿಸಲಾರೆ ಸಾಕು ಮಾಡೋ. ಗೋಲಿ ಆಡುವಾಗ ಗೆಳೆಯರು ಗೋಳು ಹೊಯ್ದರೇನೋ, ಚಿನ್ನಿಕೋಲು ಆಡುವಾಗ ಅದು ಹಾರಿ ಬಂದು ಕಣ್ಣ ಅಂಚಿಗೆ ಬಡಿಯಿತೇನೋ, ಹೆಣ್ಣ ಮನೆಗೆ ಬೆಣ್ಣೆ ಕದಿಯಲು ಹೋದಾಗ ಅವರು ದೊಣ್ಣೆಯಿಂದ ಹೊಡೆದರೇನೋ, ಮೊಸರ ಗಡಿಗೆ ಬಿಸುಟು ಕೊಸರಿ ಓಡಿ ಬಂದೆಯೇನು. ಯಶೋದೆಯ ಯಾವ ಪ್ರಶ್ನೆಗೂ ಕೃಷ್ಣ ಉತ್ತರ ಕೊಡುತ್ತಿಲ್ಲ, ಅಳು ನಿಲ್ಲಿಸುತ್ತಲೂ ಇಲ್ಲ. ಕೊನೆಗೆ ಯಶೋದೆ ಮಗನಿಗೆ ಹೇಳುತ್ತಾಳೆ, ಹೊರಗೆ ಹೋದರೆ ತಾನೇ ಇವೆಲ್ಲ ಸಮಸ್ಯೆ, ನೀನು ಹೊರಗೆ ಹೋಗಲೇಬೇಡ, ನಿನ್ನ ಕಣ್ಣು ಒರೆಸುತ್ತೇನೆ, ಬೆಣ್ಣೆ ಸವರಿ ಕಜ್ಜಾಯ ಕೊಡುತ್ತೇನೆ, ನನ್ನ ಮಡಿಲಲ್ಲೇ ಆಡಿಕೊಳ್ಳೋ ಎಂದು ಕೃಷ್ಣನನ್ನು ರಮಿಸುತ್ತಾಳೆ. ಶ್ರೀ ಸುಗ್ಗನಹಳ್ಳಿ ಷಡಕ್ಷರಿ ಅವರು ರಚಿಸಿರುವ, ವಿದ್ವಾನ್ ರಾಹುಲ್ ಕೆ ರವೀಂದ್ರನ್ ರಾಗ ಸಂಯೋಜಿಸಿರುವ ರಾಗ ಆನಂದ ಭೈರವಿ ಮತ್ತು ಆದಿತಾಣದಲ್ಲಿ ನಿಬದ್ಧಗೊಂಡಿರುವ ವಾತ್ಸಲ್ಯ ಪದ ಯಾಕಳುತ್ತಿರುವೆಯೋ ಗೋಕುಲದೊಡೆಯಲ್ಲಿ. ಇದುವರೆಗೂ ನೋಡಿದಂತಹ ವಿಡಿಯೋವನ್ನ ತಯಾರು ಮಾಡಿ ಇಲ್ಲಿ ಪ್ರದರ್ಶಿಸಿದ್ದು ಶ್ರೀಮತಿ ಸಾಧನಾ ಭಟ್ ಮತ್ತು ಕುಮಾರೇಶ್ವರಿಯ ಭಟ್ ಅವರಿಗೆ ವಿಶೇಷವಾದಂತಹ ಧನ್ಯವಾದಗಳನ್ನು ಅರ್ಪಿಸುತ್ತೇವೆ. Thank you.
Thank you.
ಕಾರ್ಯಕ್ರಮದ ಕೊನೆಯ ಹಂತಕ್ಕೆ ಬಂದಿದ್ದೇವೆ. ತಿಲ್ಲಾನ ಸಾದರಗೊಳ್ಳಬೇಕಾಗಿದೆ. ಯಶಸ್ವಿ ಕಾರ್ಯಕ್ರಮ ಆಗಿರುವಂತಹದ್ದು. ಹಲವು ಸಹೃದಯಿಗಳು ಇದಕ್ಕೆ ಕಾರಣಕರ್ತರಾಗ್ತಾರೆ. ಅವರೆಲ್ಲರಿಗೂ ವಂದನೆಗಳನ್ನು ಸಲ್ಲಿಸುವುದು ವ್ಯವಸ್ಥಾಪಕರ ಜವಾಬ್ದಾರಿಯಾಗುತ್ತೆ. ಹಾಗಾಗಿ ಇವತ್ತಿನ ಕಾರ್ಯಕ್ರಮದ ಯಶಸ್ಸಿಗೆ ಸಹಕರಿಸುವ ಎಲ್ಲರಿಗೆ ಅಭಿವಂದನೆಗಳನ್ನು ಸಲ್ಲಿಸೋದಿಕ್ಕೆ ಸ್ವತಃ ಶೈಲಜಾ ಪುಲಿಕೇಶಿ ಅಪೇಕ್ಷೆ ಪಟ್ಟಿದ್ದಾರೆ. ಅದಕ್ಕಾಗಿ ಅವರನ್ನು ನಾನು ಆಹ್ವಾನಿಸ್ತಾ ಇದ್ದೇನೆ. ಮೊದಲಿಗೆ ಈ ಕಾರ್ಯಕ್ರಮಕ್ಕೆ ಆಗಮಿಸಿರುವ ಮುಖ್ಯ ಅತಿಥಿಗಳಾಗಿ ಆಗಮಿಸಿರುವ ಸಾಧನ ಸಂಗಮ ಸಂಸ್ಥೆಯ ಸ್ಥಾಪಕ ನಿರ್ದೇಶಕರಾದ ವಿದುಷಿ ಶ್ರೀಮತಿ ಜ್ಯೋತಿ ಪಟ್ಟಾಭಿರಾಮ್ ಅವರಿಗೆ ನನ್ನ ಧನ್ಯವಾದಗಳು. ಶಾಂತಲಾ ಆರ್ಟ್ಸ್ ಟ್ರಸ್ಟ್ನ ಅಧ್ಯಾಪಕರಾದ ಪ್ರೊಫೆಸರ್ ಎಂಆರ್ ಕಮಲಾರ್ ಅವರಿಗೆ ಧನ್ಯವಾದಗಳು. ಇಂದಿನ ಕಾರ್ಯಕ್ರಮಕ್ಕೆ ಹಿಮೇಲ್ನಲ್ಲಿ ನನಗೆ ಸಹಕರಿಸಿದ ಹಾಡಿನಲ್ಲಿ ಲಕ್ಷ್ಮೀ ವರುಣ್ ಅವರು, ಮೃದಂಗದಲ್ಲಿ ನಾರಾಯಣ ಸ್ವಾಮಿಯವರು, ಕೊಳಲಿನಲ್ಲಿ ಜಯರಾಮ್ ಅವರು, ಪಿಟೀಲಿನಲ್ಲಿ ಹೇಮಂತ್ ರವರು, ರಿಥಮ್ ಪ್ಯಾಡ್ನಲ್ಲಿ ಕಾರ್ತಿಕ್ ರವರು, ಎಲ್ರಿಗೂ ನನ್ನ ಹೃತ್ಪೂರ್ವಕ ಧನ್ಯವಾದಗಳು. ನನಗೆ ಮೇಕಪ್ನಲ್ಲಿ ಸಹಕರಿಸಿದ ವಿಜಯ್ ಅವರು, ಫೋಟೋ ವಿಡಿಯೋನಲ್ಲಿ ಸಹಕರಿಸಿದ ಭಾಸ್ಕರ್ ಮತ್ತು ತಂಡದವರು, ಈ ಕಾರ್ಯಕ್ರಮವನ್ನು ಅಚ್ಚ ಕನ್ನಡದಲ್ಲಿ ನಿರೂಪಿಸಿದ ನಿರೂಪಣಾ ನಿಪುಣರಾದ ಷಡಾಕ್ಷರಿಯವರಿಗೆ ನನ್ನ ಧನ್ಯವಾದಗಳು. ಬೆಳಗಿನ ವ್ಯವಸ್ಥೆಯನ್ನು ಮಾಡಿಕೊಟ್ಟಿರುವ ಕೃಷ್ಣಪ್ಪ ಅವರಿಗೆ, ಕಾಸ್ಟ್ಯೂಮ್ಸ್ನಲ್ಲಿ ವಿಜಯ್ ಕಾಸ್ಟ್ಯೂಮ್ಸ್ ಅವರಿಗೆ, ಈ ವೇದಿಕೆಯನ್ನು ನನಗೆ ರಂಗಪ್ರವೇಶ ಮಾಡುವುದಕ್ಕೆ ಕೊಟ್ಟಿರುವಂತ ಕೃಷ್ಣದೇವರಾಯ ರಂಗಮಂದಿರದವರಿಗೆ ಎಲ್ರಿಗೂ ನನ್ನ ಹೃತ್ಪೂರ್ವಕ ಧನ್ಯವಾದಗಳು. ನಮ್ಮ ಯಶವಂತಪುರ ಮಕ್ಕಳು, ವಿದ್ಯಾರಣ್ಯಪದ ಮಕ್ಕಳು ಎಲ್ಲರೂ ನನಗೆ ತುಂಬಾನೇ ಹೆಲ್ಪ್ ಮಾಡಿದ್ದಾರೆ. ತುಂಬಾ ಸ್ಟಾರ್ಟಿಂಗ್ನಿಂದನೂ ಎಲ್ಲಾನೂ ಸಹಾಯ ಮಾಡಿದ್ದಾರೆ ನನಗೆ. ಎಲ್ರಿಗೂ ಧನ್ಯವಾದಗಳು. ನಿಮಗೆ ಥ್ಯಾಂಕ್ಸ್ ಹೇಳೋಕೆ ನಾಚ್ಕೋತಾ ಇದ್ದಾರೆ ಶೈಲಜ. ಎನಿವೇ ಥ್ಯಾಂಕ್ ಯು. ಒಂದು ರೀತಿ ಖುಷಿಯಾಗುತ್ತೆ ಕುಟುಂಬ ನೋಡಿದ್ರೆ. ನನ್ನ ಜಾಗ ಕಿತ್ಕೊಂಡು ಸಮೃದ್ಧಿ ಸ್ವಲ್ಪ ಈ ಕಡೆ ಬನ್ನಿ ಅಂತ ಅವಳು ನಿಂತ್ಕೊಂಡು ಅವಳು ಅಮ್ಮಗೆ ಪ್ರಾಂಪ್ಟ್ ಮಾಡ್ತಾ ಇದ್ರು ಎಂದೇ. ಇವೆಲ್ಲ ನಮ್ಮ ಅತಿಥಿಗಳು ಹೇಳಿದಾಗೆ ಅಪರೂಪಕ್ಕೆ ಒದಗಿ ಬರುವಂತಹ ಸಂದರ್ಭಗಳು. ಎಷ್ಟೋ ಸಮಯದಲ್ಲಿ ನಾವು ಕುಟುಂಬದವರ ಜೊತೆ ಹೇಗೆ ಸಾಮರಸ್ಯವನ್ನ ಸಾಧಿಸ್ಕೊಂಡಿದ್ದೀವಿ ಅಂತ ಗೊತ್ತಾಗಲ್ಲ. ಅದಕ್ಕೆ ಅವಕಾಶಗಳು ಸಿಕ್ಕಿರಲ್ಲ. ಇಂತಹ ಸಂದರ್ಭದಲ್ಲಿ ಯಾರ್ಯಾರಿಗೆ ಯಾರ್ಯಾರ ಬಗ್ಗೆ ಎಷ್ಟೆಷ್ಟರ ಮಟ್ಟಿನ ಪ್ರೀತಿ ಇದೆ, ವಾತ್ಸಲ್ಯ ಇದೆ, ಬದ್ಧತೆ ಇದೆ, ಜವಾಬ್ದಾರಿ ಇದೆ, ಅದೆಲ್ಲವೂ ಗೊತ್ತಾಗ್ತಾ ಇದೆ. ಮೇಡಮ್ ಅವರು ಹೇಳಿದಾಗೆ ಶೈಲಜಾ ನೃತ್ಯ ಮಾಡ್ತಾ ಇರ್ಬೇಕಾದ್ರೆ ಪುಲಕೇಶಿ ಅವರ ಮುಖದಲ್ಲಿದ್ದಂತಹ ಬೇರೆ ಶಿಷ್ಯರ ರಂಗೇಟ್ರಮ್ನಲ್ಲಿರುವಂತಹ ಆತಂಕ ಮತ್ತು ಸ್ವತಃ ಶೈಲಜಾ ಮಾಡುವಾಗಿರುವಂತಹ ಆತಂಕ ಅವೆರಡನ್ನು ಗುರುತಿಸಿದ್ದಾರೆ ಕಮಲಾ ಮೇಡಮ್ ಅವರು. ಹಾಗೇನೇ ಮಕ್ಕಳು ಕೂಡ ಬ್ಯಾಕ್ ಸ್ಟೇಜ್ ಅಲ್ಲಿ ನಿಂತ್ಕೊಂಡು ಅವ್ರಿಗೂ ಒಂದು ಟೆನ್ಷನ್ ಆಗ್ತಾ ಇತ್ತು. ಒಂದೊಂದು ನೃತ್ಯ ಬಂಧಗಳನ್ನು ಅವರು ಮುಗಿಸಿ ಬಂದಾಗ ಅವರೊಂದು ನಿಟ್ಟುಸಿರು ಬಿಡ್ತಾ ಇದ್ರು, ಚೆನ್ನಾಗಾಯ್ತು ಚೆನ್ನಾಗಾಯ್ತು ಅಂತ.
ಇದೆಲ್ಲ ಯಾವತ್ತು ಬಹುಶಃ ಶೈಲಜಾ ಅವರ ಗಮನಕ್ಕೂ ಕೂಡ ಬಂದಿರಲ್ಲ. ಮಕ್ಕಳು ತಾಯಿ ಬಗ್ಗೆ ಇಷ್ಟೊಂದು ಆಸಕ್ತಿಯನ್ನು ಇಟ್ಕೊಂಡಿದ್ದಾರೆ ಅವರ ಪ್ರದರ್ಶನದ ಬಗ್ಗೆ ಅನ್ನೋದು ಬಹುಶಃ ಪುಲಕೇಶಿಯವರಿಗೂ ಗೊತ್ತಿರ್ಲಿಕ್ಕಿಲ್ಲ ಅಂತ ನಾನು ಭಾವಿಸ್ಕೊಂಡಿದ್ದೇನೆ. ಇವೆಲ್ಲ ಕೂಡ ಕೂಡಿ ಬಂದಿರುವಂತಹದ್ದು. ಇಂತಹ ಸಂದರ್ಭ ಬಹಳ ಅಪರೂಪ. ಒಂದೇ ಕುಟುಂಬದಲ್ಲಿ ಎಲ್ಲರೂ ಸೇರಿಕೊಂಡು ಒಬ್ಬರ ಒಂದು ಸಂಭ್ರಮವನ್ನು ಸಂಭ್ರಮಿಸುವಂತಹದ್ದು. ಅದೇ ನಮ್ಮ ಭಾರತೀಯ ಪರಂಪರೆಯಲ್ಲಿ ನಮ್ಮ ಕೌಟುಂಬಿಕ ಹಿನ್ನೆಲೆಯಲ್ಲಿ ಇರುವಂತಹ ಅಪ್ಯಾಯಮಾನವಾದಂತಹ ಸಂಗತಿಗಳು. ಇದನ್ನು ನೀವು ಯಾವುದೇ ದೇಶದಲ್ಲಿ ಇಂತಹ ಕುಟುಂಬದ ಕಮಿಟ್ಮೆಂಟ್ನ ನಮಗೆ ನೋಡೋಕ್ಕೆ ಸಿಗೋಲ್ಲ, ಇಲ್ಲಷ್ಟೇ ಸಿಗೋದು. ಎಲ್ಲೂ ಅಷ್ಟೇ ಮನೆಯಲ್ಲಿ ನನಗೆ ಇವತ್ತಿಗೆ ಪದ್ಮಜೆಯವರು ತುಂಬಾ ನೆನಪಾಗ್ತಾರೆ. ಪುಲಕೇಶಿಯವರು ಮದುವೆಯಾದ ಬಂದು ವಸ್ತ್ರದಲ್ಲಿ ಎಲ್ಲ ಕಾರ್ಯಕ್ರಮಕ್ಕೂ ಶೈಲಜಾ ಹಿಂದಿಟ್ಕೊಂಡು ಬರ್ತಾ ಇದ್ರು. ಪದ್ಮಜೆಯವರು ಶೈಲಜಾ ಯಾವ ಸೀರೆ ಉಟ್ಕೋಬೇಕು, ಹೇಗೆ ಅಲಂಕಾರ ಮಾಡ್ಕೋಬೇಕು, ಹೇಗೆ ಓಡಾಡಬೇಕು, ಅದೆಲ್ಲ ಪುಲಕೇಶಿಗಿನ್ನ ಪದ್ಮಜೆಯವರಿಗೆ ಜಾಸ್ತಿ ಆಸಕ್ತಿ ಇದ್ದಂತಹದ್ದು. ಅವನ್ನೆಲ್ಲ ನಾವು ಕಣ್ಣಾರೆ ಕಂಡಿದ್ದೇವೆ. ಇವತ್ತು ನಂಗೆ ಯಾಕೋ ತುಂಬಾ ನೆನಪಾಯ್ತು, ಅವ್ರು ಇದ್ದಿದ್ರೆ ಎಷ್ಟು ಓಡಾಡ್ತಿದ್ರು ಇವತ್ತು ಕಾರ್ಯಕ್ರಮದಲ್ಲಿ ಎನ್ನುವಂತಹದ್ದು. ಹಾಗಾಗಿ ಒಂದು ಕುಟುಂಬ ಬೇರೆ ಬೇರೆ ಕುಟುಂಬಗಳಿಗೆ ಮಾದರಿಯಾಗುವಂತಹ ರೀತಿಯಲ್ಲಿ ಇರಬೇಕು ಅಂತಾರೆ. ಅಂತಹ ಒಂದು ಮಾದರಿ ಕುಟುಂಬ ನೂರು ಕಾಲ ಚೆನ್ನಾಗಿರಲಿ ನೀವು ಅನ್ನುವಂತಹ ಆಶಯವನ್ನು ವ್ಯಕ್ತಪಡಿಸ್ತಾ ನೀವೆಲ್ಲ ಎಷ್ಟೊಂದು ನಾನು ಸಮಾರಂಭಕ್ಕೆ ಬರಬೇಕಾದ್ರೆ ರಸ್ತೆನಲ್ಲಿ ಆತಂಕದ ಪರಿಸ್ಥಿತಿನಲ್ಲಿ ಬಂದು ತಲುಪಿದೆ ನಾನು. ಅವಾಗ ನಾನು ಯೋಚನೆ ಮಾಡ್ತಾ ಇದ್ದೆ, ನನ್ನದೇ ಆತಂಕ ಬೇರೆಯವರಿಗೂ ಇದ್ರೂ ಕೂಡ ಇದ್ರೆ ಕಾರ್ಯಕ್ರಮಕ್ಕೆ ಏನಪ್ಪ ಮಾಡುವುದು ಅನ್ನುವಂತಹದ್ದು. ಆದರೆ ಜೋರು ಮಳೆ ಬಂತು, ಅದು ಎಂತಹ ಜೋರು ಅಂದ್ರೆ ವರ್ಣಿಸೋಕೆ ಆಗದೆ ಇರುವಷ್ಟು. ಆಮೇಲೆ ಸಂಜೆ ತಾನೇ ನಿಮ್ ಕಾರ್ಯಕ್ರಮ ಇರೋದು, ನಾನು ಬಂದು ಹೋಗ್ತೀನಿ ಅಂತ ಅದು ಬಂದು ಹೋಯ್ತು. ಹೋಯ್ತಲ್ಲ ಅಂತ ನೀವೆಲ್ಲ ಕೂಡ ಬಂದ್ರಿ, ಇಷ್ಟೊಂದು ಸಂಖ್ಯೆಯಲ್ಲಿ ನೀವೆಲ್ಲ ಬಂದು ಕಾರ್ಯಕ್ರಮಕ್ಕೆ ಶುಭವನ್ನ ಕೋರಿದ್ದೀರಿ. ಬಹುಶಃ ಪುಲಕೇಶಿಯವರು ಅನ್ಕೊಂಡಿರ್ಲಿಲ್ಲ ಅಂತ ಅನ್ಕೊಂಡಿದ್ದೀನಿ ಎಷ್ಟು ಜನವನ್ನ ಸಂಪಾದನೆ ಮಾಡಿದ್ದೀನಿ ಅನ್ನೋದು. ಇದರ ಒಂದು ತುಣುಕು ಇವತ್ತು ನಿಮಗೂ ಕೂಡ ಪರಿಚಯ ಆಯಿತು ಅಂತ ನಾನು ಅನ್ಕೊಂಡಿದ್ದೀನಿ. ಹಾಗೆ ನಾವೆಲ್ಲ ಕಲಾವಿದರ ಜೀವನವೇ ಆಗಿರುವಂತಹದ್ದು. ಎಂತೆಂತಹ ಆತಂಕಗಳ ಮಧ್ಯೆ ಕೂಡ ನಾವು ಸಂಭ್ರಮಿಸ್ತೀವಿ, ಆ ಸಂಭ್ರಮ ನಮ್ಮನ್ನ ಜೀವಂತವಾಗಿ ಇಟ್ಟಿರುತ್ತೆ ಎನ್ನುವಂತಹದ್ದು. ಮತ್ತೊಮ್ಮೆ ಪುಲಕೇಶಿಯವರ ಕುಟುಂಬದ ಪರವಾಗಿ ತಮ್ಮೆಲ್ಲರಿಗೂ ಹೃತ್ಪೂರ್ವಕವಾದಂತಹ ಅಭಿವಂದನೆಗಳನ್ನು ಸಲ್ಲಿಸ್ತಾ ಇದ್ದೇವೆ. ಶ್ರೀಮತಿ ಶೈಲಜಾ ತಮ್ಮ ಇಂದಿನ ರಂಗ ಪ್ರವೇಶ ಕಾರ್ಯಕ್ರಮವನ್ನು ಒಂದು ಸಾಂಪ್ರದಾಯಿಕ ತಿಲ್ಲಾನದೊಂದಿಗೆ ಸಂಪನ್ನಗೊಳಿಸ್ತಾರೆ. ಇಲ್ಲಿ ಲಯವೇ ಪ್ರಧಾನ ಪಾತ್ರ ವಹಿಸುವಂತಹದ್ದು. ಕ್ಲಿಷ್ಟ ರೀತಿಯ ಅಡುವುಗಳು, ವೈವಿಧ್ಯಮಯ ಜತಿ ಮತ್ತು ತೀರ್ಮಾನಗಳು ಸುಂದರ ಚಿತ್ರಣವನ್ನ ಒದಗಿಸ್ತವೆ. ನರ್ತಕರಿಗೆ ಅಂಗಶುದ್ಧಿ ಎಲ್ಲ ಬಂಧಗಳಲ್ಲೂ ಅವಶ್ಯವಾದರೂ ತಿಲ್ಲಾನದ ನಿರೂಪಣೆಯಲ್ಲಿ ಅಂಗಶುದ್ಧಿ ಪ್ರಮುಖ ಪಾತ್ರ ವಹಿಸುತ್ತದೆ. ಇಡೀ ತಿಲ್ಲಾನ ಸೊಲ್ಲುಕಟ್ಟುಗಳಲ್ಲಿ ಬಂಧಿತವಾಗಿದ್ದು ಕೊನೆಯಲ್ಲಿ ಕೇವಲ ಒಂದೆರಡು ಸಾಲಿನ ಸಾಹಿತ್ಯವಿರುತ್ತದೆ ಮತ್ತು ಈ ಸಾಹಿತ್ಯ ಭಾಗದಲ್ಲಿ ತಿಲ್ಲಾನ ರಚಿಸಿದ ವಾಗ್ಗೇಯಕಾರರು ತಮ್ಮ ಇಷ್ಟ ದೈವವನ್ನ ಕೊಂಡಾಡಿರುತ್ತಾರೆ. ಆ ಹಿನ್ನೆಲೆಯಲ್ಲಿ ಸಾದರಗೊಳ್ಳುತ್ತಿರುವ ಇಂದಿನ ತಿಲ್ಲಾನದ ಸಾಹಿತ್ಯ ಭಾಗದಲ್ಲಿ ಕನ್ನಡ ನಾಡಿನ ಹಿರಿಮೆಯನ್ನು ಸಾರುವ ಕಲೆ ಸಂಸ್ಕೃತಿಗಳನ್ನು ಪರಿಚಯಿಸುವ ಕಡಲ ತೀರ, ಘಟ್ಟದ ಘಾಟಿ, ಹಂಪಿ, ಬೇಲೂರು, ಶ್ರವಣಬೆಳಗೊಳ, ಗೋಕರ್ಣ ಇತ್ಯಾದಿ ಸುಂದರ ಸ್ಥಳಗಳ ಪರಿಚಯವನ್ನ ಮಾಡಿರುವಂತಹ ವಿನೂತನ ಸಾಹಿತ್ಯ ಇಲ್ಲಿನದು. ಸಂಯೋಜನೆ ಗುರು ವಿದ್ವಾನ್ ಶ್ರೀ ಪ್ರಸನ್ನ ಕಸ್ತೂರಿ. ರಾಗ ಒಲಚಿ ಮತ್ತು ಆದಿತಾಳದಲ್ಲಿ ಸಂಯೋಜನೆಗೊಂಡಿರುವ ತಿಲ್ಲಾನಾದ ನಂತರ ಮಂಗಳಂ ನರ್ತಿಸಿ ಶೈಲಜಾ ಪುಲಕೇಶಿ ಇಂದಿನ ತಮ್ಮ ರಂಗ ಪ್ರವೇಶ ಕಾರ್ಯಕ್ರಮವನ್ನು ಸಂಪನ್ನಗೊಳಿಸ್ತಾ ಇದ್ದಾರೆ. ನಮಸ್ಕಾರ, ಶುಭರಾತ್ರಿ. ಕಾರ್ಯಕ್ರಮದ ನಂತರ ಭೋಜನದ ವ್ಯವಸ್ಥೆ ಇದೆ, ದಯವಿಟ್ಟು ಎಲ್ಲರೂ ಭೋಜನ ಮಾಡಿಕೊಂಡು ಹೋಗಬೇಕು ಅಂತ ಕೇಳಿಕೊಡ್ತೇನೆ. ನಮ್ಮ ಇಂದಿನ ಈ ರಂಗ ಪ್ರವೇಶ ಕಾರ್ಯಕ್ರಮಕ್ಕೆ ಪ್ರತ್ಯಕ್ಷವಾಗಿ ಪರೋಕ್ಷವಾಗಿ ಬಹಳಷ್ಟು ಜನ ಸಹಕಾರ ಕೊಟ್ಟಿದ್ದಾರೆ. ಶೈಲಜಾ ಸ್ವಲ್ಪ ಟೆನ್ಷನ್ ಬಹಳಷ್ಟು ಹೇಳಿಲ್ಲ, ಪರವಾಗಿ ನಾನು ಹೇಳ್ತಾ ಇದ್ದೀನಿ. ಇಂದಿನ ಕಾರ್ಯಕ್ರಮಕ್ಕೆ ಆಗಲೇ ಮೊದಲಿಂದ ದುರ್ಗಳಾದಂತಹ ಹಿರಿಯ ದುರ್ಗಳಾದಂತಹ ಶ್ರೀಮತಿ ರಾಜಶ್ರೀಧರವರಿದ್ದು ಅವರಿಗೆ ನಾವು ಧನ್ಯವಾದಗಳನ್ನು ಅರ್ಪಿಸೋಣ. ಹಾಗೆಯೇ ಶ್ರೀಮತಿ ರತ್ನಸ್ತುತಿಯವರು ಬಂದಿದ್ದರು, ಅವರಿಗೂ ಸಹ ಧನ್ಯವಾದಗಳು. ಹಾಗೆಯೇ ಶೈಲಜಾಗೆ ಎಂ ಎ ಕ್ಲಾಸ್ ಕಾಲೇಜಲ್ಲಿ ವಿದ್ಯೆಯನ್ನು ಹೇಳಿಕೊಟ್ಟಂತಹ ಶ್ರೀಮತಿ ಲಕ್ಷ್ಮೀ ಪ್ರಸಾದ್ ಅವರಿದ್ದರು, ಅವರಿಗೂ ಧನ್ಯವಾದಗಳು. ಹಾಗೆಯೇ ನನ್ನ ಡ್ಯಾನ್ಸ್ ಗೆಳತಿಯರು ರೂಪ ಬಂದಿದ್ದರು, ಹಾಗೆಯೇ ಇವಾಗ ಶ್ರೀಮತಿ ಸೀತಾ ಗುರುಪ್ರಸಾದ್ ಅವರು ಕೂತಿದ್ದಾರೆ, ಹಾಗೆ ಪೂರ್ಣ ಪ್ರಸಾದ್ ಅವರು, ಪೂರ್ಣ ಸುರೇಶ್ ಅವರು ಕೂತಿದ್ದಾರೆ, ಬಹಳಷ್ಟು ಜನ ನಮ್ಮ ಬಂಧುಗಳೆಲ್ಲ ಬಂದಿದ್ದೀರ. ಅಂದ್ರೆ ನಮ್ಮ ಯಶವಂತಪುರ ಮತ್ತು ವಿದ್ಯಾರಣ್ಯಪುರ ನೃತ್ಯ ಶಾಲೆಯ ಮಕ್ಕಳು, ಪೋಷಕರೆಲ್ಲ ಬಂದಿದ್ದೀರ. ಹಾಗೆ ನನ್ನ ಬಹಳಷ್ಟು ನನ್ನ ಅಭಿಮಾನಿಗಳು ಅಂತ ಹೇಳಬೇಕು, ಬಹಳಷ್ಟು ಜನ ಬಂದಿದ್ದೀರ. ಎಲ್ರಿಗೂ ನಾನು ವೈಯಕ್ತಿಕವಾಗಿ ಎಲ್ರಿಗೂ ನಾನು ಧನ್ಯವಾದಗಳನ್ನು ಅರ್ಪಿಸ್ತೇನೆ. ಇಲ್ಲ ಮತ್ತು ಮಂಗಳ
Thank you.
ಕೋಟಿ ಸೂರ್ಯ ಪ್ರಕಾಶಯ